Namaste, namaste, good evening. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಿಂಗರಾಜು ಸರ್. ನನ್ನ ಅಕಾಡೆಮಿ ಸ್ಪೆಷಲ್ ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ. ಎಸ್ ಇವತ್ತು ಎಷ್ಟನ ತಗೊಂಡ್ರಿ ಎಕ್ಸಾಮ್ ಅನ್ನ? ಎಫ್ಡಿ ಎಕ್ಸಾಮ್ ಅನ್ನ ಎಷ್ಟನ ತಗೊಂಡಿದ್ರಿ? ಹೇಗ್ ಮಾಡಿದ್ರಿ? ಸೊ ಸೈನ್ಸ್ ಡೇ ಇವತ್ತು, ಹೌದಾ? ನ್ಯಾಷನಲ್ ಸೈನ್ಸ್ ಡೇ, ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಒಂದು 37-38 ಪ್ರಶ್ನೆಗಳನ್ನ ಸೈನ್ಸ್ ಇಂದ ಕೇಳಿದ್ದೀನಿ ಎಫ್ಡಿ ಅಲ್ಲಿ. ಹೌದ್ರಿ? ಸೊ KPSC ಹ್ಯಾಸ್ ಸೆಲೆಬ್ರೇಟೆಡ್ ದಿ ಸೈನ್ಸ್ ಡೇ ವೆರಿ ಮೀನಿಂಗ್ಫುಲಿ. ಇವತ್ತಿನ ಪರೀಕ್ಷೆಗೆ ಅತಿ ಹೆಚ್ಚು ಸೈನ್ಸ್ ಕ್ವಶನ್ಸ್ ಅನ್ನ ಕೇಳಿದಾನೆ. ಅವೆಲ್ಲವೂ ಕೂಡ ಬೇಸಿಕ್ ಕ್ವಶನ್ಸ್, ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ, ಡೀಪ್ ಆಗಿ ತೆಗೆದಾನೆ. ಓಕೆ, ಹೇಗಾಯ್ತು ಪ್ರಶ್ನೆ? ಹೇಗಾಯ್ತು ಎಫ್ಡಿ ಎಕ್ಸಾಮ್? ಹೇಗ್ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ರಾ? ಸೊ ಎಷ್ಟೆಲ್ಲ ಸ್ಕೋರ್ ಬರ್ಬೋದು ನಿಮಗೆ, ಕೀ ಆನ್ಸರ್ಸ್ ಎಲ್ಲ ಕೆಲವರು ನೋಡ್ಕೊಂಡಿರ್ಬೋದು. ಓಕೆ, ಸೊ ಕೆಲವಕ್ಕೆ ಇನ್ನೂ ಮಾಹಿತಿ ಬೇಕಾಗಿದೆ. ದುರ್ಗೇಶ್, ಚೇತನ, ಶ್ರುತಿ, ಸೂಪರ್. ಓಕೆ, ನಾಯಕ್ ಅವ್ರು ಸೂಪರ್ ಅಂತಿದ್ದಾರೆ. ಜಗದೀಶ್, ನಮಸ್ತೆ, ನಮಸ್ತೆ ಜಗದೀಶ್. ಸುಧಾ ಜಾಯ್ನ್ ಆಗಿದ್ದಾರೆ, ನಮಸ್ತೆ, ನಮಸ್ತೆ ಸುಧಾ ಅವರೇ, ನಮಸ್ತೆ. ಚೇತನ್, ನೋಡೋಣ ಇವತ್ತಿನ ಪ್ರಶ್ನೆ. ಆಕ್ಚುಲಿ ಪಾಲಿಟಿ ಕ್ವೆಶನ್ಸ್ ಎಲ್ಲ ತುಂಬಾ ಸುಲಭ ಇದು, ಆಮೇಲೆ ನಾವು ಚರ್ಚೆ ಮಾಡಿರುವಂತವ್ ಇದು ಆಲ್ಮೋಸ್ಟ್. ಓಕೆ, ನಾವೇನು ನಮ್ಮ ಡಿಸ್ಕಷನ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೆ ಅವೇ ಇದ್ವು. ಓಕೆ, ಸೊ ನೋಡೋಣ ಇವತ್ತು ಏನೇನೆಲ್ಲ ಪ್ರಶ್ನೆಗಳು ಬಂದಿದ್ವು ಅಂತ. ಸೊ ಅನ್ ಅಕಾಡೆಮಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇಶದ ಒಂದು ದೊಡ್ಡ ಆನ್ಲೈನ್ ವೇದಿಕೆ. ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ವೇದಿಕೆ ಮೂಲಕ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ಕೊಳ್ತಿದ್ದಾರೆ. ಸೊ ಆಲ್ಮೋಸ್ಟ್ 1000 ಜನ ಎಜುಕೇಟರ್ಸ್ ನಿಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಸೊ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಲಿ ಯಾವಾಗ ಅಂದ್ರೆ, ನೀವೆಲ್ಲರೂ ಕೂಡ ನೀವು ಅನ್ಕೊಂಡಿರ್ತಕ್ಕಂಥ ನೀವು ತೆಗೆದುಕೊಂಡಿರೋ ಪರೀಕ್ಷೆಯಲ್ಲಿ SS ಅನ್ನ ಗಳಿಸಿ, ಸರ್ವಿಸ್ಗೆ ಜಾಯ್ನ್ ಆದಾಗ, ಸೇವೆಗೆ ಜಾಯ್ನ್ ಆದಾಗ ನಾವು ತುಂಬಾ ಖುಷಿ ಪಡ್ತೀವಿ. ಸೊ ಇವತ್ತಿನ ಪೇಪರ್ಲ್ಲೂ ಕೂಡ ನಮ್ಗೆ ಯಾವಾಗ್ಲೂ ಪ್ರತಿ ದಿನ ಪ್ರತಿ ಕ್ವಶನ್ ಅಥವಾ ಎಕ್ಸಾಮ್ ನ ನಂತರ ನಮ್ಮ ಟೆನ್ಷನ್ ಏನಪ್ಪ ಅಂದ್ರೆ, ಏನೆಲ್ಲ ಪ್ರಶ್ನೆಗಳು ಬಂದಿದ್ವು, ಸೊ ನಾನು ಚರ್ಚೆ ಮಾಡಿದ್ದು ಯಾವ್ದೆಲ್ಲ ಬಂದಿದ್ವು, ಸೊ ನನ್ನ ಚರ್ಚೆಯಿಂದ ಹುಡುಗರಿಗೆ ಎಷ್ಟು ಯೂಸ್ ಆಗಿದೆ ಅಂತ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಇದು. ಓಕೆ, ಸೊ ನಾನು ಚೆನ್ನಾಗಿ ನೋಡಿದಂಗೆ ಬಹುತೇಕ ಪ್ರಶ್ನೆಗಳು ಕ್ವಾಲಿಟಿ ಅಂದ್ರೆ ಯಾವ್ದು ಮಿಸ್ ಆಗಿಲ್ಲ. ಸೊ ಎಲ್ಲವೂ 100% ಕ್ವಶನ್ಸ್ ನಾನು ಚರ್ಚೆ ಮಾಡಿದ್ದು ಏನು ಬಂದಿದ್ದಾವೆ. ಸೊ ದಟ್ ಈಸ್ ವೆರಿ ನೈಸ್ ಥಿಂಗ್. ಓಕೆ, ಇನ್ನೊಂದು ಎಕನಾಮಿಕ್ಸ್. ಎಕನಾಮಿಕ್ಸ್ ಅಲ್ಲೂ ಕೂಡ ಬಹುತೇಕ ಕ್ವಶನ್ಸ್ ನಾನು ಚರ್ಚೆ ಮಾಡಿದ್ದು ಬಂದಿದ್ದಾವೆ, ಅದನ್ನು ಕೂಡ ನೋಡಬಹುದು. ಓಕೆ, ಎಸ್. ಸೊ ಅನ್ ಅಕಾಡೆಮಿಲಿ ಈ ಟಾಪ್ ಎಜುಕೇಷನ್ ಕ್ಲಾಸ್ಗಳನ್ನೆಲ್ಲವನ್ನು ಕೂಡ ನೀವು ಕೇಳಬಹುದು. ಓಕೆ, ಸೊ ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಆಗ್ತಾ ಇರ್ತವೆ, ಪ್ರತಿ ವಾರ ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಆಗ್ತಾ ಇರ್ತವೆ. ಎಫ್ಡಿ ಎಸ್ಟಿಗೆ ಮತ್ತೆ ಬರ್ತಕ್ಕಂಥ HD ಎಕ್ಸಾಮ್ ಇದು 2nd March ಮಾಡಿದ್ದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಮಿಷನ್ KS 1 year ಬ್ಯಾಚ್ ಕೋರ್ಸ್ ಕನ್ನಡ ಮೀಡಿಯಂ ಅಲ್ಲಿ. ಓಕೆ, ಸೊ ಇದು March 3rd March 4th ಮಿಷನ್ KS ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಕೋರ್ಸ್ ಇದೆ. ಇದರಲ್ಲಿ ನಾನು ಎಕನಾಮಿಕ್ಸ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದೀನಿ, ಇಂಡಿಯನ್ ಎಕಾನಮಿ. ಓಕೆ, ಸೊ ಯಾರಿಗೆ ಎಕನಾಮಿಕ್ಸ್ ತುಂಬಾ ವೀಕ್ ಸರ್, ನನಗೆ ಅರ್ಥನೇ ಆಗೋದಿಲ್ಲ ಕಾನ್ಸೆಪ್ಟ್ ಅನ್ನೋರು, ಸೊ ನನ್ನ ಕ್ಲಾಸ್ ಅನ್ನ ಎನ್ರಾಲ್ ಮಾಡ್ಕೊಳ್ಳಿ, ಕ್ಲಾಸ್ ಅನ್ನ ಕೇಳಿ. ಸೊ ಡೆಫಿನೆಟ್ಲಿ ಇಲ್ಲ ಮೇಕ್ ಶೋರ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿ ಎಕನಾಮಿಕ್ಸ್ ಅಂಡ್ ಎಕನಾಮಿಕ್ ಕಾನ್ಸೆಪ್ಟ್ ಕ್ಲಿಯರ್ಲಿ. ಓಕೆ, ವಿತ್ ಕರೆಂಟ್ ಅಫೇರ್ಸ್ ಅಪ್ಡೇಟ್. ಆಮೇಲೆ ಈ ಬ್ಯಾಚ್ ಕೋರ್ಸ್ ನೋಡಿ, ಆಗಸ್ಟ್ ವರ್ಗೂ ಕಂಪ್ಲೀಟ್ ಆಗಿ ಬ್ಯಾಚ್ ಗಳನ್ನ ಶೆಡ್ಯೂಲ್ ಆಗಿದ್ದಾವೆ ನಮಗೆ, ಕ್ವಾಲಿಟಿ ಮತ್ತೆ ಎಕನಾಮಿಕ್ಸ್. ಓಕೆ, ನಮಸ್ತೆ ಮಂಜು, ನಮಸ್ತೆ, ನಮಸ್ತೆ. ಓಕೆ, ಎಸ್. ಸೊ ಫ್ರೀ ಮಾಕ್ ಟೆಸ್ಟ್ ಗಳಿರ್ತವೆ, ಚಾಂಪಿಯನ್ಶಿಪ್ ಟೆಸ್ಟ್ ಅಲ್ಲಿ ಇದ್ರು ನೀವು ಬಹುಮಾನಗಳನ್ನ ಗೆಲ್ಬಹುದು. ಪ್ರತಿದಿನ ಸಂಡೇ ಪ್ರತಿದಿನ 8 ರಿಂದ 8:30 ವರೆಗೂ ಟೆಸ್ಟ್ ತಗೊಂಡು
ಅದರಲ್ಲಿ ಬಹುಮಾನಗಳನ್ನು ಗೆಲ್ಬಹುದು. ನಿಮ್ಗೆ ಉಚಿತ ಒಂದು ವರ್ಷ ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಅಥವಾ 1000 ರೂಪೀಸ್ ಇದು ಸಿಗುತ್ತೆ, ವೋಚರ್ ಸಿಗುತ್ತೆ ಅಮೆಜಾನ್ ಅಲ್ಲಿ, ಇಲ್ಲ 500 ರೂಪೀಸ್ ವೋಚರ್ ಸಿಗುತ್ತೆ. ಸೊ ಅದು ನಿಮ್ಗೆ ಯಾವ್ದಕ್ಕಾದ್ರೂ ಬಳಕೆ ಮಾಡ್ಕೋಬಹುದು. ಓಕೆ, ಪ್ರತಿ ಸಂಡೆ ಮತ್ತು ಸಾಟರ್ಡೆ ಟೆಸ್ಟ್ ಗಳು ಇರ್ತವೆ. ಪಿ ಎಸ್ ಸಿ ಗ್ರೂಪ್ ಕೂಡ ಟೆಸ್ಟ್ ಗಳು ನಡೀತಾ ಇದಾವೆ. ಓಕೆ, ಕೆ ಪಿ ಎಸ್ ಐ ಗೆ ಯಾರು ತಯಾರಿ ನಡೆಸಿದ್ರ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿಸಿ ನಡೆಸಿ ನಿಮ್ಗೆ ಏನ್ ಮಾರ್ಗದರ್ಶನ ಬೇಕು ಕೊಡ್ತೀವಿ. ಓಕೆ, ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಬರ್ತಾ ಇದೆ, 3 ಗಂಟೆಯಿಂದ 4:30 ಇರುತ್ತೆ. ಪ್ರತಿ ಸಾಟರ್ಡೆ ಇರುತ್ತೆ, 7 ರಿಂದ 8 ಗಂಟೆ ಅದರ ಅನಾಲಿಸಿಸ್ ಇರುತ್ತೆ. ಆಮೇಲೆ ಪ್ಲಸ್ ಕೋರ್ಸ್ ಸ್ಟೂಡೆಂಟ್ ಗಳಿಗೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬರ್ತಾ ಇದೆ. ಓಕೆ, 10 ರಿಂದ 12 ಗಂಟೆ ಪೇಪರ್ ಇರುತ್ತೆ, 7 ರಿಂದ 8 ವರೆ ಡಿಸ್ಕಶನ್ ಇರುತ್ತೆ. ಓಕೆ, ಸೊ ಇವತ್ತೇ ಲಾಸ್ಟ್ 10% ಡಿಸ್ಕೌಂಟ್ ಇರುವಂತದ್ದು. ಸೊ ಯಾರು ಇವತ್ತು ಓಕೆ, ಸೊ ಇವತ್ತು 10% ಡಿಸ್ಕೌಂಟ್ ಇದೆ. ಇದು ಏನು ಲಾಸ್ಟ್ ಇವತ್ತು, ನಾಳೆಯಿಂದ ಮತ್ತೆ 5% ಡಿಸ್ಕೌಂಟ್ ಆಗುತ್ತೆ. ಸೊ ಅದಕ್ಕೆ ಪ್ಲಸ್ ಕೋರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನನ್ನ ಕೋಡ್ ಅನ್ನ ಬಳಸ್ಕೊಂಡು ಲಿಂಕ್ಸ್ 2020 ಅಂತ ಕೋಡ್ ಅನ್ನು ಬಳಸ್ಕೊಂಡು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ, ನಿಮಗೆ 10% ಆಫ್ ಇರುತ್ತೆ. ಓಕೆ, ಸೊ ಫೀಸ್ ಅಲ್ಲಿ ಅದನ್ನ ಓಕೆ, ಸೊ ಇವತ್ತೇ ಅದು 10% ಇದಿರುವಂತದ್ದು. ಎಸ್, ಸೊ ಹೇಗ್ ಮಾಡಿದ್ರೆ ಸರ್ ನಾಗರಾಜ್ ಸರ್, ಹೆಂಗಾಯ್ತು ಪೇಪರ್ ಹೇಗಾಯ್ತು? ಎಸ್, ಇಲ್ಲಿ ನೋಡ್ಬೋದು ಟಾಪ್ ಎಜುಕೇಟರ್ಸ್ ಇಂದ ನೀವು ಕ್ಲಾಸ್ ಅನ್ನ ಕೇಳ್ಬೋದು. ಎಫ್ ಡಿ ಎಕ್ಸಾಮ್ ಕಂಪ್ಲೀಟ್ ಪ್ರಿಪರೇಷನ್ ಸಿಗುತ್ತೆ ನಿಮ್ಗೆ. ಓಕೆ, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಟೆಸ್ಟ್ ಗಳು ಇರ್ತವೆ, ಸಿಲೆಬಸ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಸೊ ಇವೆಲ್ಲ ಅನುಕೂಲಗಳು ನಿಮಗೆ ಪ್ಲಸ್ ಕೋರ್ಸ್ ಅಲ್ಲಿ ಸಿಗ್ತಾವೆ ಸ್ನೇಹಿತರೆ. ಪ್ಲಸ್ ಕೋರ್ಸ್ ನ ಫೀ ಸ್ಟ್ರಕ್ಚರ್ ಇವತ್ತಿನವರೆಗೂ. ಓಕೆ ಓಕೆ, ಸೊ ಎಸ್ ಜಸ್ಟ್ ಮಿನಿಟ್, ಏನೋ ಮಿಸ್ ಆಗಿದೆ ಅಂದ್ರೆ ಓಕೆ. ಎಸ್, ಪ್ಲಸ್ ಕೋರ್ಸ್ ನ ಫೀ ಸ್ಟ್ರಕ್ಚರ್ ಅಂಕರು, ಸೊ 1 ತಿಂಗಳು 6 ತಿಂಗಳು 3 ತಿಂಗಳು ಓಕೆ, ಆಮೇಲೆ 12 ತಿಂಗಳಿಗೆ 24 ತಿಂಗಳಿಗಿದೆ. ಸೊ 24 ತಿಂಗಳಲ್ಲಿ ತಗೊಂಡು ನಿಮ್ಗೆ 15,000 ರೂಪಾಯಿ ಆಗುತ್ತೆ, ಡಿಸ್ಕೌಂಟ್ ಹೋಗಿ 13,000 ರೂಪಾಯಿದಷ್ಟು ಕೊಡುತ್ತೆ. ಓಕೆ, 1 ವರ್ಷದ್ದು 10,000 ರೂಪಾಯಿದಷ್ಟು ಆಗುತ್ತೆ, 9,500 ರೂಪಾಯಿದಷ್ಟು ಫೀಸ್ ಆಗುತ್ತೆ ನಿಮ್ಮ ಕೋಡ್ ಅನ್ನ ಬಳಸಿದಾಗ. ಓಕೆ, ಸೊ ಅದಕ್ಕೆ ಪ್ಲಸ್ ಕೋರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಸ್ಟ್ ಡೇಟು 10% ಆಫ್ ಇರುವಂತದ್ದು, ಮತ್ತೆ ನಾಳೆಯಿಂದ ಎಂತ ಪ್ರಕಾರವಾಗಿ 5% ಬರುತ್ತೆ. ಓಕೆ, ಎಸ್, ಇವತ್ತಿನ ಕ್ವಶನ್ ಪೇಪರ್ ನ ಅಪ್ಲೋಡ್ ಮಾಡ್ತೀನಿ. ನಮಸ್ತೆ ಪ್ರಸನ್ನ ಅವರೇ, ನಮಸ್ತೆ ನಮಸ್ತೆ, ಗುಡ್ ಈವ್ನಿಂಗ್. ಎಸ್, ಸೊ ಇವತ್ತಿನ ಪೇಪರ್ ಇದು ನೋಡ್ಬೋದು. ಇಲ್ಲಿ ಫಸ್ಟ್ ಪೇಪರ್ ಫಸ್ಟ್ ಪ್ರಶ್ನೆ, ಯಾವ ಪ್ರಾಂತ್ಯಗಳು ಓಕೆ, ಯಾವ ಪ್ರಾಂತ್ಯಗಳು ಇದಕ್ಕೆ ಯಾವುದು ಸಬ್ಸಿಡಿಯರಿ ಅಲೈನ್ಸ್ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಜಾಯ್ನ್ ಆಗಿದ್ವು ಅಂದ್ರೆ ಆರ್ಡರ್ ವೈಸ್ ಅಲ್ಲಿ, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಈ ತರ ಕೇಳಿದಾನೆ. ಓಕೆ, ಸಹಾಯಕ ಸೈನ್ಯ ಪದ್ಧತಿಗೆ ಸೇರ್ಕೊಂಡಂತವು, ಅದನ್ನ ಒಪ್ಕೊಂಡು ಸಹಾಯಕ ಸೈನ್ಯ ಪದ್ಧತಿನ ಒಪ್ಕೊಂಡಿರತಕ್ಕಂತ ರಾಜ್ಯಗಳು. ಓಕೆ, ಸೊ ಇದು ಮರಾಠರು ಅಂತ ಕೊಟ್ಟಿದ್ದಾನೆ, ಹೈದರಾಬಾದ್ ಅಂತ ಕೊಟ್ಟಿದ್ದಾನೆ, ಅವಧ್ ಮತ್ತು ಮೈಸೂರು ಅಂತ ಕೊಟ್ಟಿದ್ದಾನೆ. ಸೊ ಮೊದಲಂಕರು ನಿಮ್ಗೆ ಗೊತ್ತಿದೆ ಹೈದರಾಬಾದ್ ನಿಜಾಮ, ನಂತರ ಬಂದ್ರೆ ಮೈಸೂರು. ಓಕೆ, ನಂತರ ಮೈಸೂರು ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ, ನೆಕ್ಸ್ಟ್ ಬಂದ್ರೆ ಅವಧ್, ಓಕೆ, ಕೊನೆಗೆ ಮರಾಠರು. ಸೊ ಬಿ ಡಿ ಸಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಬಿ ಡಿ ಸಿ ಎ ಇಸ್ ದ ಕರೆಕ್ಟ್ ಆನ್ಸರ್ ಟು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂಗೆ ಓಕೆ, ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದಾನೆ. ಸೊ ಇದೊಂದು ಟ್ರೆಂಡ್ ಇದೆ, ತಪ್ಪಾಗಿರುವಂತದ್ದು ಸರಿಯಾಗಿರುವಂತದ್ದು. ಸೊ ಇಲ್ಲಿ ಮೂರು ಹೇಳಿಕೆ ಕರೆಕ್ಟ್ ಆಗಿದೆ, ಮೂರು ಹೇಳಿಕೆ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಒಂದನೇ ಚಂದ್ರಗುಪ್ತನ ನೇಪಾಳಕ್ಕೆ ಸೇರಿದ ಲಿಚ್ಚವಿ ರಾಜಕುಮಾರಿನ ಮದುವೆ ಆದ ಕರೆಕ್ಟ್ ಆಗಿದೆ. ಓಕೆ, ಸೊ ಗುಪ್ತರು ವೈಶ್ಯರಾಗಿದ್ರು, ವೈಶ್ಯರಾಗಿದ್ದಿರಬಹುದು, ಹಾಗಾಗಿ ಕ್ಷತ್ರಿಯ ಕುಟುಂಬದವರೊಂದಿಗೆ ವಿವಾಹ ಸಂಬಂಧ ನಡೀತಾ ಇತ್ತು ಅವ್ರ ಜೊತೆಗೆ. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಕ್ರಿಸ್ತಕ 319 ರಿಂದ 320 ಗುಪ್ತರನ್ನ ಗುಪ್ತ ಶಕೆಯನ್ನು ಆರಂಭಿಸಲಾಯಿತು. ಓಕೆ, ಇವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಇತ್ತು ಅಂತಿದೆ, ಅದು ಒಂದನೇ ಚಂದ್ರಗುಪ್ತನ ಬಿರುದು, ಒಂದನೇ ಚಂದ್ರಗುಪ್ತಂದು, ಹೆಂಗಾಗಿದೆ ತಪ್ಪು. ಸೊ ಫೋರ್ತ್ ಇಸ್ ರಾಂಗ್ ಆನ್ಸರ್. ಓಕೆ, ನಮ್ ಪಾಲಿಟಿ ಕ್ವಶನ್ಸ್ ನೋಡ್ಬೋದು ನೀವು. ನಮ್ಮ ಪಾಲಿಟಿ ಕ್ವಶನ್, ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯವರನ್ನ ಪದಚ್ಯುತಗೊಳಿಸುವ ವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆ? ಸರಳವಾಗಿ ಕೇಳಿದಾನೆ, ಪಿ ಸಿ ಕ್ವಶನ್ ಇದು. ಓಕೆ, ಯು ಎಸ್ ಎದಿಂದ, ಹೌದ್ರಿ, ಯು ಎಸ್ ಎದಿಂದ ಇದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಸಂವಿಧಾನದ ಯಾವ್ಯಾವ ದೇಶದ ಸಂವಿಧಾನದಿಂದ ನಮ್ಮ ಲಕ್ಷಣಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇಲ್ಲಿ ನಾವು ಕೊಟ್ಟಿದ್ದೆ ನಿಮಗೆ. ಓಕೆ, ಸೊ ಪಟ್ಟಿನೂ ಕೂಡ ಕೊಟ್ಟಿದ್ದೆ, ಚರ್ಚೆ ಮಾಡಿದ್ದೆ ಹೇಗೆಲ್ಲ ಬಂತು ಅಂತ.
ಸೊ ಅಮೆರಿಕದ ಸಂವಿಧಾನದಿಂದ ನಾವು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮುಂದೆ ಅವರು ಪದಚ್ಯುತಗೊಳಿಸುವ ವಿಧಾನವನ್ನು ಕೂಡ ಕಪ್ಪು ಮಾಡ್ಕೊಂಡಿದೆ. ಓಕೆ, ಸೊ ಅದು ಯುಎಸ್ಎ. ಸೆಕೆಂಡ್ ನೋಡಿ, ಕೆಳಗಿನವರಲ್ಲಿ ಯಾರು ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಕೂಡ, ಓಕೆ, ಮಂತ್ರಿಮಂಡಲ ಅಥವಾ ಸಂಸತ್ತಿನ ಸದಸ್ಯರಾಗಿಲ್ಲದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ ಅಂತ ಹೇಳಿದ್ರೆ, ಸೊ ಆರ್ಬಿಐ ಗವರ್ನರ್ ಎಸ್ ಇವ್ರಿಗಂತೂ ಇಲ್ಲ, ಯು ಪಿ ಎಸ್ ಸಿ ಚೇರ್ಮನ್ ಇವ್ರಿಗೂ ಇಲ್ಲ, ಹೌದಾ. ಸೊ ಭಾರತದ ಮುಖ್ಯ ನ್ಯಾಯಾಧೀಶರು ಇವ್ರಿಗೂ ಕೂಡ ಇಲ್ಲ, ಭಾರತದ ಅಟಾರ್ನಿ ಜನರಲ್ ಇವ್ರಿಗೆ ಮಾತ್ರ ಅಧಿಕಾರ ಇರುವಂಥದ್ದು. ಓಕೆ, ಓನ್ಲಿ ಅಟಾರ್ನಿ ಜನರಲ್ ಕ್ಯಾನ್ ಸಿಟ್ ಅಂಡ್ ಸ್ಪೀಕ್ ಇನ್ ದಿ ಆರ್ ಟೇಕ್ ಪಾರ್ಟ್ ಇನ್ ದ ಡಿಸ್ಕಷನ್ ಆಫ್ ದಿ ಅಸೆಂಬ್ಲಿ, ಸಾರಿ ಹೌಸ್. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದನಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಜೊತೆಗೆ ಸದನದ ಸಮಿತಿಗಳಂತ ಹೇಳಿದ್ರೆ ಪಾರ್ಲಿಮೆಂಟರಿ ಕಮಿಟೀಸ್, ಅದರಲ್ಲೂ ಕೂಡ ಭಾಗವಹಿಸಬಹುದು. ಎರಡರಲ್ಲೂ ಭಾಗವಹಿಸುವ ಹಕ್ಕು ಅವರಿಗಿದೆ, ಬಟ್ ಆದ್ರೆ ಮತದಾನ ಮಾಡುವ ಹಕ್ಕು ಅವರಿಗಿಲ್ಲ. ಈ ಇಸ್ ನಾಟ್ ಹ್ಯಾವಿಂಗ್ ದ ವೋಟಿಂಗ್ ಪವರ್, ಹಿ ಕ್ಯಾನ್ ಟೇಕ್ ಪಾರ್ಟ್ ಇನ್ ದ ಡಿಬೇಟ್ ಅಂಡ್ ಡಿಸ್ಕಷನ್ ವಿತೌಟ್ ನೋ ವೋಟಿಂಗ್ ಪವರ್. ಓಕೆ, ಇವ್ರನ್ನ ಬಿಟ್ಟರೆ ಮಂತ್ರಿ ಆದವನು ಮಾತ್ರ ಭಾಗವಹಿಸಬಹುದು. ಮಂತ್ರಿ ಆದವನು ನಿಮ್ಗೆ ಗೊತ್ತಿದೆ, ಹೊರಗಿನವನು ಕೂಡ ಮಂತ್ರಿ ಆಗ್ಬೋದು. ಓಕೆ, ಎಸ್, ಇವನು ಔಟ್ ಸೈಡರ್ ಕೂಡ ಮಂತ್ರಿ ಆಗ್ಬೋದು. ಇವನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ಔಟ್ ಸೈಡರ್. ಸೊ ವೆನ್ ಹಿ ಈಸ್ ಅ ಮಿನಿಸ್ಟರ್ ಆರ್ ಎ ಪ್ರೈಮ್ ಮಿನಿಸ್ಟರ್, ಹಿ ಕ್ಯಾನ್ ಟೇಕ್ ಪಾರ್ಟ್ ಇನ್ ಬೋತ್ ಹೌಸಸ್, ಎರಡೂ ಸದನದಲ್ಲಿ ಅವ್ನು ಚರ್ಚೆಯಲ್ಲಿ ಭಾಗವಹಿಸ್ಬೋದು. ಹೌದ್ರಿ, ಆದ್ರೆ ಇದು ಅವನು ಎಲ್ಲಿವರೆಗೂ, ಆರು ತಿಂಗಳೊಳಗಾಗಿ ಯಾವ್ದಾದ್ರು ಸದನಕ್ಕೆ ಸದಸ್ಯ ಆಗ್ತಾನೆ, ಇಲ್ಲಾಂದ್ರೆ ಮಂತ್ರಿ ಆಗಕ್ಕಾಗಲ್ಲ, ಮುಂದುವರಿಯಕ್ಕಾಗಲ್ಲ. ಹೌದಾ, ಹಂಗಾಗಿ ಅವನು ಸದಸ್ಯ ಆದ್ಮೇಲೆ ಮತದಾನದಲ್ಲಿ ಭಾಗವಹಿಸ್ತಾನೆ, ಬಟ್ ಅಲ್ಲಿವರೆಗೂ ಚರ್ಚೆಯಲ್ಲಿ ಭಾಗವಹಿಸ್ತಾನೆ. ಮಂತ್ರಿ ಬಿಟ್ರೆ ಮಂತ್ರಿಮಂಡಲದ ಸದಸ್ಯನ ಬಿಟ್ರೆ ಅಟಾರ್ನಿ ಜನರಲ್ ಮಾತ್ರ ಸದನದಲ್ಲಿ ಭಾಗವಹಿಸೋದಕ್ಕೆ ಅಧಿಕಾರ ಇರುವುದು, ಬೇರೆಯವ್ರಿಗೆ ಅವಕಾಶ ಇಲ್ಲ. ನಮಸ್ತೆ ಸರ್, ನಮಸ್ತೆ ಮೇಡಮ್, ನಮಸ್ತೆ. ಓಕೆ, ಬೇರೆಯವ್ರಿಗೆ ಅವಕಾಶವಿಲ್ಲ. ಸೊ ಇದೊಂದು ಗೊತ್ತಿರಲಿ ನಿಮಗೆ. ಸೊ ಅಟಾರ್ನಿ ಜನರಲ್ ಈಸ್ ಹ್ಯಾವಿಂಗ್ ದಟ್ ಅಥಾರಿಟಿ. ನೆಕ್ಸ್ಟ್, ತಂಬಾಕಿನಲ್ಲಿರುವ ನಿಕೋಟಿನ್ ಏನಿದು? ಎಸ್, ತಂಬಾಕಿನ ನಿಕೋಟಿನ್ ಏನ್ರಿ ಇದು? ಅಲ್ಕಲಾಯ್ಡ್ ಏನೈತ್ರಿ ಇದು? ಕ್ವಶನ್ ಕಾಣಿಸ್ತಿದ್ಯಾ? ಪ್ರೋಟೀನ್, ಟೆರ್ಪಿನ್, ಸ್ಟಿರಾಯ್ಡ್. ಓಕೆ, ಸೊ ಸ್ಟಿರಾಯ್ಡ್ ಆಗತ್ರಿ, ಹೌದಾ. ಸೊ ಸ್ಟಿಮ್ಯುಲೆಂಟ್ ಅದ ಆಕ್ಚುಲಿ. ಓಕೆ, ಸೊ ನಿಕೋಟಿನ್ ಈಸ್ ಅ ಇಲ್ಲ ರೀ, ಇಟ್ ಇಸ್ ನಾಟ್ ಎ ಸ್ಟಿರಾಯ್ಡ್ ಆಕ್ಚುಲಿ, ಸ್ಟಿಮ್ಯುಲೆಂಟ್, ಬಟ್ ಇಟ್ ಇಸ್ ಅ ಅಲ್ಕಲಾಯ್ಡ್. ಇಟ್ ಇಸ್ ಅನ್ ಅಲ್ಕಲಾಯ್ಡ್. ಓಕೆ, ಇಟ್ ಇಸ್ ಅನ್ ಅಲ್ಕಲಾಯ್ಡ್. ಎ, ಕರೆಕ್ಟ್ ರೀ, ಇಟ್ ಇಸ್ ಅನ್ ಅಲ್ಕಲಾಯ್ಡ್, ಇಟ್ ಇಸ್ ನಾಟ್ ಎ ಸ್ಟಿರಾಯ್ಡ್, ತಪ್ಪು ಇದು. ಓಕೆ, ಸೊ ಇಟ್ ಇಸ್ ಅನ್ ಅಲ್ಕಲಾಯ್ಡ್, ಇಟ್ ಇಸ್ ಅ ಪ್ಲಾಂಟ್ ಬೇಸ್ಡ್ ಅಲ್ಕಲಾಯ್ಡ್ ಇದು, ಹೌದಾ. ಸೊ ಬಟ್ ಇಟ್ ಇಸ್ ಅ ಸ್ಟಿಮ್ಯುಲೆಂಟ್, ಗೊತ್ತಲ್ಲ, ತಂಬಾಕಿನಲ್ಲಿರೋದು ನಿಕೋಟಿನ್. ಬಟ್ ಇಟ್ ಇಸ್ ಇದನ್ನ ಏನ್ ಕೇಳ್ತಿದ್ದ, ಪ್ರತಿ ಸಾರಿ ಯಾವ ತರದ ಪದಾರ್ಥ ಇದೆ ಅಂತ ಕೇಳ್ತಿದ್ದ, ಬಟ್ ಈ ಸಾರಿ ಅದು ಎಂತ ಪದಾರ್ಥ ಅಂತ ಕೇಳಿದ್ದಾರೆ. ಓಕೆ, ಇಟ್ ಇಸ್ ಅನ್ ಅಲ್ಕಲಾಯ್ಡ್. ಸೊ ಈ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸ್ಟಿಮ್ಯುಲೆಂಟ್ ಅದು, ಬಟ್ ಸ್ಟಿಮ್ಯುಲೆಂಟ್, ಹೌದ್ರಿ. ಸೊ ಟೀ ಕಾಫಿಯಲ್ಲಿ ಕೆಫೇನ್ ಇರುತ್ತಲ್ಲ, ಆತರ ಸ್ಟಿಮ್ಯುಲೆಂಟ್. ಎಸ್, ನೆಕ್ಸ್ಟ್ ನೋಡಿ, ರಾಜಕೀಯ ಸಮಾನತೆ ಅಂದ್ರೆ, ಈ ಕ್ವಶನ್ ನೋಡಿ ಸ್ವಲ್ಪ ಅಪ್ಲೈಡ್ ಕೇಳಿದಾನೆ. ರಾಜಕೀಯ ಸಮಾನತೆ ಏನು? ರಾಜಕೀಯ ಸಮಾನತೆ ಸಮಾನತೆ ಏನೋ ಇದು ಇದೆ, ಹೌದ್ರಿ. ಅಲ್ಕಲೈಡ್ ಸರ್ ಇಟ್ ಕರೆಕ್ಟ್ ರೀ, ಅಲ್ಕಲೈಡ್ ಕರೆಕ್ಟ್ ರೀ. ಅನ್ಮೇಶ್ ಆನ್ಸರ್ ಈಸ್ ಅಲ್ಕಲೈಡ್ ಇಸ್ ಅ ಕರೆಕ್ಟ್, ನಾಟ್ ಎ ಸ್ಟಿರಾಯ್ಡ್. ಓಕೆ, ಎಸ್, ರಾಜಕೀಯ ಸಮಾನತೆ ಅಂತಂದ್ರೆ, ಸೊ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತದಾನದಲ್ಲಿ ಭಾಗವಹಿಸುವ ಸಮಾನ ಅವಕಾಶ ಮತ್ತು ರಾಜಕೀಯದಲ್ಲಿ ಸ್ಪರ್ಧಿಸೋದಕ್ಕೆ, ಓಕೆ, ರಾಜಕೀಯ ಹುದ್ದೆಗಳಿಗೆ ಸ್ಪರ್ಧಿಸೋದಕ್ಕೆ ಸಮಾನ ಅವಕಾಶ ಕೊಡುವಂಥದ್ದು. ಇದನ್ನ ನಾವೇನಂತೀವಿ, ರಾಜಕೀಯ ಸಮಾನತೆ ಅಂತ ಕರಿತೀವಿ, ಹೌದ್ರಿ, ರಾಜಕೀಯ ಸಮಾನತೆ. ಸೊ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್, ಫೋರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನ ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು? ಎಸ್, ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರ್ರಿ? ಎಂ ಎನ್ ರಾಯ್, ಹೌದಾ. ಎಂ ಎನ್ ರಾಯ್ ಹೂ ಪ್ರಪೋಸಸ್, ಎಂ ಎನ್ ರಾಯ್, ಹೌದ್ರಿ. ಸೊ ಎಂ ಎನ್ ರಾಯ್ ಹೂ ಪ್ರಪೋಸಸ್ ದಿ ಇದು ಏನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಬಟ್ ಅದನ್ನ ಆಫೀಸಿಯಲಿ ಪ್ರೆಸೆಂಟ್ ಮಾಡಿದವರು ಇವರು ಯಾರು? ಕಾಂಗ್ರೆಸ್, ಹೌದಾ. ಸೊ ಇಲ್ಲಿ ಎರಡೂ ಬರ್ತವೆ ನೋಡ್ಬೇಕು, ಇವ್ ಕೀ ಆನ್ಸರ್ ಯಾವ್ದು ಕೊಡ್ತಾನೆ. ಆಕ್ಚುಲಿ ಎಂ ಎನ್ ರಾಯ್ ಈಸ್ ಅ ಪರ್ಸನ್, ಫಸ್ಟ್ ಪರ್ಸನ್ ಟು ಲೈಕ್ ಕಾಲ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಹೌದಾ. ಸಂವಿಧಾನ ರಚನಾ ಸಭೆ ಬೇಕು ಭಾರತಕ್ಕೊಂದು ಅಂತ ಇದನ್ನ ಆಫೀಸಿಯಲ್ಲಿ ಇದು ಮಾಡಿದವರು, ಡಿಮಾಂಡ್ ಇಟ್ಟವರು ಕಾಂಗ್ರೆಸ್ 1936ರಲ್ಲಿ. 1934ರಲ್ಲೇ ಎಂ ಎನ್ ರಾಯ್ ಅವರು ಇದು ಮಾಡ್ತಾರೆ. ಓಕೆ, ಎಸ್. ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಿದೆ. ಸೊ ಇದು ಗೊತ್ತಿರುವಂತದ್ದೇ, ಹಳೆ ಪ್ರಶ್ನೆ ರಿಪೀಟ್ ಆಗಿದೆ. ಓಕೆ, ಪ್ರಧಾನಮಂತ್ರಿ.
ಪ್ರಧಾನಮಂತ್ರಿ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆ ಏನ್ರಿನ ಚರ್ಚೆ ಮಾಡೋದು ಎಷ್ಟು ಯೂಸ್ಫುಲ್ ಇದೆ ಅಂತ ಬಹಳ ಕ್ವಶನ್ಸ್ ರಿಪೀಟ್ ಆಗಿದೆ. ಓಕೆ ಎಸ್, ಸೊ ಟು ಪ್ರಧಾನಮಂತ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡುವಾದ್ರೆ ನೆಕ್ಸ್ಟ್ ರಾಯಭಾರಿಗಳನ್ನ ರಾಯಭಾರಿಗಳು ಡ್ಯಾಶ್ ರಿಂದ ನೇಮಿಸಲ್ಪಡುತ್ತಾರೆ, ಏನಿದು ಪ್ರಶ್ನೆ ಹಾಗಾದ್ರೆ ರಾಯಭಾರಿಗಳು? ಎಸ್, ಸೊ ನಮ್ಮ ಭಾರತದ ಪ್ರತಿನಿಧಿಗಳವರು ವಿದೇಶಗಳಲ್ಲಿ. ಎಸ್, ರಾಷ್ಟ್ರಪತಿಗಳಿಂದ ಎಂತ ಅಧಿಕಾರ ಇದೆ ರಾಷ್ಟ್ರಪತಿಗಳಿಗಿರ್ತಕ್ಕಂಥ ಎಂತ ಅಧಿಕಾರ ಚರ್ಚೆ ಮಾಡಿದ್ದೇನೆ ನಾನು, ಹೌದಾ? ರಾಷ್ಟ್ರಪತಿಗಳಿಗಿರ್ತಕ್ಕಂಥ ಎಸ್ ರಾಜತಾಂತ್ರಿಕ ಅಧಿಕಾರ, ಹೌದ್ರಿ? ಇಟ್ ಇಸ್ ಅ ಡಿಪ್ಲೊಮೆಟಿಕ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಡಿಪ್ಲೊಮೆಟಿಕ್ ಪವರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಜತಾಂತ್ರಿಕ ಅಧಿಕಾರ. ಸೊ ಇವ್ರೇನ್ ಮಾಡ್ತಾರೆ, ರಾಷ್ಟ್ರಪತಿಗಳು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಸೊ ನಮ್ಮ ಮಂತ್ರಿಗಳು ಅಥವಾ ನಮ್ಮ ಅಧಿಕಾರಿಗಳು ಯಾರಾದರೂ ಹೋಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡ್ಕೊಂಡ್ರೆ ಅದು ರಾಷ್ಟ್ರಪತಿಗಳ ಹೆಸರಲ್ಲಿ ಮಾಡ್ಕೊಂಡಿರ್ತಾರೆ, ಅದು ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ ಸಂಸತ್ತಿನಿಂದ ಒಪ್ಪಿಗೆ ಸಿಗ್ತಾರೆ. ಓಕೆ, ಸೊ ಅದೊಂದು. ಆಮೇಲೆ ಈ ವಿದೇಶಗಳಿಗೆ ನಮ್ಮ ರಾಯಭಾರಿಗಳ ನೇಮಕ ಮಾಡೋದು ರಾಷ್ಟ್ರಪತಿಗಳೇ. ಸೊ ದೇ ಆರ್ ಬೀನ್ ಅಪಾಯಿಂಟೆಡ್ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ರಾಷ್ಟ್ರಪತಿಗಳ ಹೆಸರಲ್ಲಿ ಅವರು ಅಪಾಯಿಂಟ್ ಆಗ್ತಾರೆ. ಎಸ್, ಸೊ ನೆಕ್ಸ್ಟ್ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ, ಓಕೆ, ಸಂಸದೀಯ ವ್ಯವಸ್ಥೆಯಲ್ಲಿ ಆಗಬೇಕಿದ್ದು ಕಾರ್ಯಾಂಗ ಪದ್ಧತಿ ಅನ್ನೋಕ್ಕಿಂತ ಸಂಸದೀಯ ವ್ಯವಸ್ಥೆಯಲ್ಲಿ ಓಕೆ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತಿದೆ. ನಾಮಿನಲ್ ಅಂಡ್ ರಿಯಲ್, ಹೌದ್ರಿ? ನಾಮಿನಲ್ ಅಂಡ್ ರಿಯಲ್ ಎರಡು ರೀತಿಯ ಕಾರ್ಯಾಂಗಗಳನ್ನ ನಾವು ನೋಡ್ತೀವಿ. ನಾಮಿನಲ್ ಅಂದ್ರೆ ರಾಷ್ಟ್ರಪತಿ, ಓಕೆ, ನಮ್ಮ ಮಾತ್ರ ಕಾರ್ಯಾಂಗ. ಸೊ ನೈಜ ಕಾರ್ಯಾಂಗ ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ, ಹೌದ್ರಿ? ಸೊ ನಾಮ ಮಾತ್ರ ಮತ್ತು ನೈಜ ಕಾರ್ಯಾಂಗ ಎರಡು ಕಾರ್ಯಾಂಗಗಳನ್ನ ನಾವು ನೋಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅದೇ ಅಧ್ಯಕ್ಷೀಯ ಮಾದರಿಯಲ್ಲಿ ದೇರ್ ಇಸ್ ಓನ್ಲಿ ಒನ್ ಪ್ರೆಸಿಡೆಂಟ್. ಓಕೆ, ಸೊ ನೈಜ ಕಾರ್ಯಾಂಗ ಮಾತ್ರ, ನೈಜ ಕಾರ್ಯಾಂಗ, ಹೌದ್ರಿ? ಸೊ ಒಂದೇ ನೈಜ ಅಂತಂದ್ರೆ ದೇರ್ ಇಸ್ ನೋ ಸಪರೇಷನ್, ದೇರ್ ಇಸ್ ಓನ್ಲಿ ಒನ್ ಇದು ಏನು ಎಕ್ಸಿಕ್ಯೂಟಿವ್, ಒಂದೇ ಎಕ್ಸಿಕ್ಯೂಟಿವ್ ಅಲ್ಲಿ ನೈಜ ಕಾರ್ಯಾಂಗ ಮಾತ್ರ, ಅಧ್ಯಕ್ಷರೇ, ದೇಶದ ಮುಖ್ಯಸ್ಥರು ಅವರೇ, ಸರ್ಕಾರದ ಮುಖ್ಯಸ್ಥರು ಅವರೇ, ನಮ್ಮಲ್ಲಿ ತರ ಎರಡೇಡಿಲ್ಲ. ಓಕೆ, ಎಸ್, ಅದನ್ನು ಕೂಡ ಹೇಳಿದೆ ಯಾಕೆ ಎರಡು ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ, ನೈಜ ಕಾರ್ಯಾಂಗ ಮತ್ತ ನಾಮ ಮಾತ್ರ ಕಾರ್ಯಾಂಗ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂತ, ಹೌದ್ರಿ? ಸೊ ಇರ್ತಕ್ಕಂಥ ನೈಜ ಕಾರ್ಯಾಂಗ ನಮ್ಮ ಇಡೀ ದೇಶವನ್ನು ಪ್ರತಿನಿಧಿಸಂಗಿಲ್ಲ. ಓಕೆ, ನೈಜ ಕಾರ್ಯಾಂಗ, ಬಟ್ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂದ್ರೆ ನಮ್ಮ ಮಾತ್ರ ಕಾರ್ಯಾಂಗವಾಗಿ ರಾಷ್ಟ್ರಪತಿಗಳೇನಿರ್ತಾರೆ, ಅವರು ಇಡೀ ದೇಶವನ್ನು ಪ್ರತಿನಿಧಿಸ್ತಾರೆ, ಅವ್ರ ಹೆಸರಲ್ಲಿ ಎಲ್ಲಾ ಅಧಿಕಾರಗಳನ್ನು ಚಲಾಯಿಸಲಾಗುತ್ತೆ. ಓಕೆ, ಅವ್ರ ಹೆಸರಲ್ಲಿ ಎಲ್ಲಾ ಅಧಿಕಾರಗಳನ್ನು ಚಲಾಯಿಸಲಾಗುತ್ತೆ, ಯಾಕಂದ್ರೆ ಇಟ್ ಈಸ್ ಅಕ್ಸೆಪ್ಟಬಲ್ ಟು ಎಂಟೈರ್ ಇಂಡಿಯಾ ಆ ಉದ್ದೇಶಕ್ಕೆ. ಓಕೆ, ಸೊ ಇದು ಅರ್ಥ ಆಯ್ತು. ನೆಕ್ಸ್ಟ್, ರಾಜ್ಯದಲ್ಲಿ ಇರ್ತಕ್ಕಂಥ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದೆ. ರಾಜ್ಯದಲ್ಲಿನ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ? ಎಸ್, ಯಾರು ಮಾಡ್ತಾರ್ರಿ? ಎಸ್, ಹೈಕೋರ್ಟ್. ಓಕೆ, ಹೈಕೋರ್ಟ್ ಮಾಡುತ್ತೆ, ಹೌದ್ರಿ? ಸೊ ಹೈಕೋರ್ಟ್ ನಡಿ ಕೆಲಸ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನಡಿ ಎಲ್ಲಾ ಹೈಕೋರ್ಟ್ಗಳು ಕೆಲಸ ಮಾಡಿದೆ, ಹೈಕೋರ್ಟ್ ನಡಿ ಎಲ್ಲಾ ಅಧೀನ ನ್ಯಾಯಾಲಯಗಳು ಕೆಲಸ ಮಾಡ್ತವೆ, ಅಧೀನ ನ್ಯಾಯಾಲಯಗಳು. ಸೊ ತಳಹಂತದ ನ್ಯಾಯಾಲಯಗಳು ಟ್ರೈಬ್ಯುನಲ್ಸ್ಗಳಾಗಿರ್ಬೋದು, ಟ್ರೈಬ್ಯುನಲ್ಸ್ಗಳಂದ್ರೆ ಲೋಕಲ್ ಟ್ರೈಬ್ಯುನಲ್ಸ್ ಆಗಿರ್ಬೋದು, ಮತ್ತೆ ಸ್ಥಳೀಯ ನ್ಯಾಯಾಲಯಗಳು ಯಾವುದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ ನ್ಯಾಯಾಲಯಗಳಿರ್ತಾವಲ್ಲ, ಸೊ ಅವುಗಳು. ಓಕೆ, ನೆಕ್ಸ್ಟ್ ಸಂವಿಧಾನ ರಚನೆಗೆ, ಇದು ಕೂಡ ರಿಪೀಟೆಡ್ ಕ್ವಶನ್ ಇರಿ, ಇದು ಕೂಡ ರಿಪೀಟೆಡ್, ಇದೊಂದು ಸ್ವಲ್ಪ ಹೊಸದಾಗಿ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಸಂವಿಧಾನ ರಚನೆಗೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳಲಾಯಿತು ಅಂತ ಕೇಳಿದ್ರೆ, ಹೌ ಮೆನಿ ಡೇಸ್ ಆರ್ ಬೀನ್ ಟೇಕನ್ ಟು ಕಾನ್ಸ್ಟಿಟ್ಯೂಟ್ ಅ ಕಾನ್ಸ್ಟಿಟ್ಯೂಷನ್. ಓಕೆ, ಡ್ರಾಫ್ಟ್ ಅ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ರಚನೆ ನಿಮ್ಗೆಲ್ಲ ಗೊತ್ತಿದೆ, 2 ವರ್ಷ 11 ತಿಂಗಳು 18 ದಿನ, ಹೌದಾ? 2 ಇಯರ್ಸ್ 11 ಮಂತ್ 18 ಡೇಸ್. 64 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, 60 ದೇಶಗಳನ್ನ ಸುತ್ತಾಡಿದ್ರು ನಮ್ಮ ಸಂವಿಧಾನ ತಜ್ಞರು. 60 ದೇಶಗಳನ್ನ ಸುತ್ತಾಡಿ 64 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ವರ್ಷ 11 ತಿಂಗಳು 2 ವರ್ಷ 11 ತಿಂಗಳು 18 ದಿನದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ರು. ಹೌದ್ರಿ? ಓಕೆ, ನೆಕ್ಸ್ಟ್ ನೋಡಿ, ನರ್ಮದಾ ನದಿ ಬಗ್ಗೆ ಕೇಳಿದ್ದಾನೆ, ನರ್ಮದಾ ನದಿ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಸೊ ಏನಿದು, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ಪೆನಿನ್ಸುಲಾರ್ ನದಿಗಳು, ದಕ್ಷಿಣ ಭಾರತದ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತವೆ, ಏನು ಇದು? ಯು ಪಿ ಎಸ್ ಸಿ ಕೇಳಿದ ಈ ತರ, ಹೌದಾ? ಸೊ ಅದು ನೀಳವಾದ ಸೀಳು ಕಣಿವೆಗಳ ಮೂಲಕ ಹರಿಯುತ್ತದೆ, ಕರೆಕ್ಟು. ಓಕೆ, ಎ ಇಸ್ ಕರೆಕ್ಟ್. ಬಿ, ಇದು ಸಾಪ್ರ ಮತ್ತು ಅಜಂತಾ ಕಣಿವೆಗಳ ನಡುವೆ ಹರಿಯುತ್ತದೆ ಅಂತ, ಅಜಂತಾ ಬೆಟ್ಟಗಳ ನಡುವೆ ಹರಿಯುತ್ತದೆ, ತಪ್ಪು. ವಿಂಧ್ಯ ಮತ್ತು ಸಾಪ್ರ, ಸೊ ಹಿಂಗಾಗಿ ಇದು ಬಿ ತಪ್ಪಾಗುತ್ತೆ. ದಕ್ಷಿಣದ ಕಡೆ ಭೂಮಿಯು ಇಳಿಜಾರಿಂದ ಕೂಡಿದೆ ಅಂತಿದೆ, ಇಳಿಜಾರ ಎಲ್ಲಿದೆ? ದಕ್ಷಿಣದ ಕಡೆಗಿಲ್ಲ,
ಪೂರ್ವದ ಭಾಗ ಇಳಿಜಾರಾಗಿದೆ ಓಕೆ ಪಶ್ಚಿಮದ ಭಾಗ ಎತ್ತರದಲ್ಲಿದೆ ಪೂರ್ವದ ಭಾಗ ಇಳಿಜಾರಾಗಿದೆ ಹೀಗೆ ಈ ತರ ಸ್ಲೋಪ್ ಇದೆ ಓಕೆ ಸೊ ಈ ತರ ಸ್ಲೋಪ್ ಇದೆ ಸೊ ಇದು ಪಶ್ಚಿಮದ ಭಾಗ ಅಂದ್ರೆ ಇದು ಪೂರ್ವ ಭಾಗ ಸೊ ಹಿಂಗೆ ನದಿಗಳು ಹರಿತವೆ ಹೌದಾ ಸೊ ಹಾಗಾದ್ರೆ ಇದು ತಪ್ಪಾಗುತ್ತೆ ತಾನೆ ಇದು ತಪ್ಪಾಗುತ್ತೆ ತಾನೆ ಸಿ ಕೂಡ ಸೊ ಎ ಓನ್ಲಿ ಕರೆಕ್ಟಾ ಎಸ್ ಎಸ್ ಆರ್ ನೋ ಎ ಓನ್ಲಿ ಕರೆಕ್ಟ್ ಆಗಬೇಕಿಲ್ರಿ ಇಲ್ಲಿ ಸೊ ಎ ಓನ್ಲಿ ಅಂದ್ರೆ ಆಕ್ಚುಲಿ ಏನ್ ಕೊಡ್ಬೇಕಿತ್ತು ಭಾರತದ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಪಶ್ಚಿಮವು ಪಶ್ಚಿಮ ಭಾಗವು ಎತ್ತರದಲ್ಲಿದ್ದು ಪೂರ್ವ ಭಾಗವು ಇಳಿಜಾರಿನಲ್ಲಿದೆ ಸ್ಲೋಪ್ ಆಗಿದೆ ಓಕೆ ಸೊ ಹೀಗಾಗಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟತಕ್ಕಂಥ ನದಿಗಳು ಪೂರ್ವದ ಕಡೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಅಂತ ಕೊಡ್ಬೇಕಿತ್ತು ಹೌದ್ರಿ ಸೊ ಇದು ಕರೆಕ್ಟ್ ಬಟ್ ಆದ್ರೆ ದಕ್ಷಿಣ ಪೂರ್ತಿ ದಕ್ಷಿಣ ಭಾಗನೇ ಇಳಿಜಾರಾಗಿದೆ ಅಂತ ಕೊಟ್ಟರೆ ತಪ್ಪದು ಓಕೆ ಇಳಿಜಾರಾಗಿದ್ರೆ ಹಂಗೇನಾದ್ರು ಇಳಿಜಾರಾಗಿದ್ರೆ ಪೂರ್ವ ಭಾಗದ ನದಿಗಳೆಲ್ಲ ನಮ್ಮ ಹಿಮಾಲಯದ ನದಿಗಳೆಲ್ಲ ದಕ್ಷಿಣ ಭಾಗ ಕಡೆ ಹರಿಬೇಕಿತ್ತು ಅದೆಲ್ಲ ಹರಿತಾ ಇದಾವೆ ಸೊ ಅದಕ್ಕೆ ತಾನೆ ಈಗ ನದಿಗಳ ಜೋಡಣೆ ಯಾಕೆ ಕಷ್ಟ ಇದು ಅಂತಂದ್ರೆ ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ಹರಿತವೆ ಹೌದಾ ಅವುಗಳನ್ನು ದಕ್ಷಿಣ ಭಾರತ ನದಿಗಳ ಜೊತೆಗೆ ಅವು ಪೆರೇನಿಯಲ್ ಸಾರಿ ಸೀಸನಲ್ ಓಕೆ ಉತ್ತರ ಭಾರತ ನದಿಗಳು ಪೆರೇನಿಯಲ್ ವರ್ಷ ಪೂರ್ತಿ ಹರಿತವೆ ಹೌದಾ ಬಟ್ ದಕ್ಷಿಣ ಭಾರತ ನದಿಗಳು ಸೀಸನಲ್ ಮಳೆಗಾಲದಲ್ಲಿ ಮಾತ್ರ ಹರಿತವೆ ಸೊ ಅವನ್ನ ಜೋಡಣೆ ಮಾಡಕ್ಕೆ ಯಾಕೆ ಕಷ್ಟ ಅಂತಂದ್ರೆ ದಕ್ಷಿಣದ ಭಾಗ ಎತ್ತರದಲ್ಲಿದೆ ದಕ್ಷಿಣದ ಭೂಭಾಗ ಎತ್ತರದಲ್ಲಿದೆ ಪೂರ್ವದ ಭೂಭಾಗ ತಗ್ಗಲ್ಲಿದೆ ಅಂದ್ರೆ ಪೂರ್ವದಿಂದ ಏನು ಸಾರಿ ಉತ್ತರದ ಭಾಗ ಎತ್ತರದಲ್ಲಿದೆ ಅದು ಮಧ್ಯದ ಭಾಗ ಏನಿದೆಯಲ್ಲ ಈ ಗಂಗಾ ನದಿ ಅವೆಲ್ಲ ಹರಿತಕ್ಕಂಥ ಭಾಗ ಸೊ ಅದು ತಗ್ಗಲ್ಲಿದೆ ಅಲ್ಲಿಂದ ನಾವು ಮತ್ತೆ ಈ ಕಡೆ ಜೋಡಿಸ್ತೀವಿ ಅಂತಂದ್ರೆ ಲಿಫ್ಟ್ ಮಾಡ್ಬೇಕಾಗುತ್ತೆ ನೀರನ್ನು ವಿ ಹ್ಯಾವ್ ಟು ಲಿಫ್ಟ್ ದ ವಾಟರ್ ಸೊ ದಟ್ ವಿಲ್ ಬಿ ಅಗೇನ್ ಕಾಸ್ಟ್ಲಿಯರ್ ಸೊ ಅದಕ್ಕೋಸ್ಕರ ನದಿ ಜೋಡಣೆ ಸಾಧ್ಯ ಇಲ್ಲ ಉತ್ತರದ ನದಿಗಳನ್ನ ದಕ್ಷಿಣದ ನದಿಗಳಿಗೆ ಸೇರಿಸೋದಂತದಿಲ್ಲ ಅದೇ ಕಾರಣಕ್ಕೆ ಕಷ್ಟಕರವಾಗಿರುವಂಥದ್ದು ಓಕೆ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಹೌದಾ ಸೊ ಇಲ್ಲಿ ನಗರಗಳನ್ನ ಕೊಟ್ಟಿದ್ದಾನೆ ರಾಜ್ಯಗಳನ್ನ ಕೊಟ್ಟಿದ್ದಾನೆ ಹೌದ್ರಿ ಸೊ ಇಲ್ಲಿ ಡಾರ್ಜಿಲಿಂಗ್ ಇದಂತೂ ವೆಸ್ಟ್ ಬೆಂಗಾಲ್ ಬರಬೇಕು ಉತ್ತರಾಖಂಡ್ ಅಂತ ಕೊಟ್ಟಿದ್ದಾನೆ ತಪ್ಪು ಮತ್ತೆ ಹೌದು ಬಿಕಾನೇರ್ ಅಂತ ಕೊಟ್ಟಿದ್ದಾನೆ ಗುಜರಾತ್ ತಪ್ಪು ಇದು ರಾಜಸ್ಥಾನ ಇನ್ನು ಅಮರಾವತಿ ಆಂಧ್ರ ಪ್ರದೇಶ ಆಗ್ಬಿಟ್ಟು ತೆಲಂಗಾಣ ತಪ್ಪಾಗಿದೆ ಮತ್ತೆ ಹೌದ್ರಿ ಯಾನಂ ಪಾಂಡಿಚೇರಿ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನೋಡಿ ಋತುಕಾಲೀನ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾನೆ ಸೊ ಯಾವ್ದ್ರಲ್ಲಿ ಇದಕ್ಕೆ ಆನ್ಸರ್ ಎಸ್ ಮಾನ್ಸೂನ್ ವಾಯುಗುಣ ಮಾನ್ಸೂನ್ ವಾಯುಗುಣ ಕರೆಕ್ಟು ಓಕೆ ಹಸನ್ ನಿಜಾಮಿ ಬರೆದ ಕೃತಿ ಹೆಸರೇನು ಅಂತ ಕೇಳಿದಾನೆ ಓಕೆ ಸೊ ಯಾವ್ದ್ರದ್ದು ತಾಜುಲ್ ಮಾಸಿರ್ ತಾಜುಲ್ ಮಾಸಿರ್ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಯಾವ ನಗರಗಳು ಈ ಪ್ರಸಿದ್ಧ ಇದಕ್ಕೆ ಏನು ಸೀರೆಗಳ ನೇಯ್ಗೆ ಅಥವಾ ಬಟ್ಟೆಗಳ ಉತ್ಪಾದನೆಗೆ ಪ್ರಸಿದ್ಧವಾಗಿದ್ದೇವೆ ಅಂತ ಕೊಡ್ತಾನೆ ರಾಯ್ಪುರ್ ಮೊಳಕಾಲ್ಮೂರ್ ಕಾಂಚಿಪುರ್ ಅಮರಾವತಿ ಅಂತ ಕೊಡ್ತಾನೆ ಮೊಳಕಾಲ್ಮೂರ್ ಮತ್ತು ಕಾಂಚಿಪುರ್ ಎರಡು ಇದಕ್ಕೆ ಸೀರೆಗಳ ಇದಕ್ಕೆ ಫೇಮಸ್ ಅವು ಹೌದ್ರಿ ನೆಕ್ಸ್ಟ್ ನೋಡಿ ಇಲ್ಲಿ ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸಗಳು ಕಾರಣವೇನು ಎದಲ್ಲಿ ಯಾವ್ದಿದ್ದೀರಿ ಎದಲ್ಲಿ ಯಾವ್ದ್ರಿ ರಾಯ್ಪುರ್ ಯಾವ್ದಾದ್ರು ಇದಕ್ಕೆ ಫೇಮಸ್ ಇಲ್ವಲ್ಲ ರಾಯ್ಪುರದಲ್ಲಿ ಬಟ್ಟೆ ಫೇಮಸ್ ಇಲ್ವ ಅನ್ಸತ್ ನೋಡಿ ರಾಯ್ಪುರ್ ಛತ್ತೀಸ್ಗಢದಲ್ಲಿ ಬರುತ್ತೆ ಹೌದಾ ರಾಯ್ಪುರ್ ರೈಟ್ ಸೊ ಮೋಸ್ಟ್ಲಿ ಇಲ್ಲ ನಿನ್ನ ಗೊತ್ತಿರೋ ಹಾಗೆ ರಾಯ್ಪುರ್
ಇಲ್ಲ ರೀ, ರಾಯಪುರ್ ಇದೆ ಬಟ್ ಆದ್ರೆ ಈ ತರ ಫೇಮಸ್ ಆಗಿಲ್ಲ ಅದು. ನಿಮ್ಗೆ ಗೊತ್ತು ಕಾಂಚೀಪುರಂ ಸೀರೆಗೆ ಜೆ ಐ ಟ್ಯಾಗ್ ಸಿಕ್ಕಿದೆ, ಜೆ ಐ ಟ್ಯಾಗ್ ಸಿಗ್ಲಿ ಸಿಗದೆ ಇರ್ಲಿ ಬಟ್ ಆದ್ರೆ ಈ ತರ ಫೇಮಸ್ ಆಗಿರುವಂತದ್ದು ಹೌದ್ರಿ. ಸೊ ಇವೆರಡೇ ಬರ್ತವೆ, ಮೊಳಕಾಲ್ಮೂರ್ ಮತ್ತು ಕಾಂಚೀಪುರ ಬಿ ಮತ್ತು ಸಿ. ಓಕೆ, ನೆಕ್ಸ್ಟ್ ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸಗಳಿಗೆ ಕಾರಣವೇನು ಅಂತ ಕೊಡ್ತಾನೆ. ಸೊ ಇದು ನಿಮ್ಗೆ ಗೊತ್ತಿದೆ, ಭೂ ಅಕ್ಷದ ಹೋಲಿಕೆ. ಓಕೆ, ಹೋಲುವಿಕೆ ಪರಿಭ್ರಮಣೆ. ಓಕೆ, ಸೊ ನಮ್ಮ ಭೂಮಿ ಒಂದ್ ಕಡೆ ಓಲೆ ಆಗಿರುವಂಥದ್ದು. ಓಕೆ, ಸೊ ಇಟ್ ಇಸ್ ನಾಟ್ ಸ್ಟ್ರೈಟ್. ನೆಕ್ಸ್ಟ್ ಪನಾಮಾ ಕಾಲುವೆ ಏನನ್ನ ಜೋಡಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ್ಯಾವುದನ್ನ ಬೇರ್ಪಡಿಸುತ್ತದೆ, ಸಾರಿ ಬೇರ್ಪಡಿಸುತ್ತದೆ ಎರಡು ಖಂಡಗಳನ್ನ, ಯಾವ ಎರಡು ಖಂಡಗಳನ್ನ ಬೇರ್ಪಡಿಸುತ್ತದೆ? ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ. ಹೌದಾ, ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ. ನೆಕ್ಸ್ಟ್ ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ. ಓಕೆ, ಖಂಡಾವರಣ ಪ್ರದೇಶಗಳಿಗೆ ಸಂಬಂಧಿಸಿ. ಎಸ್, ಯಾರದೊಂದು ಕಡೆ ಇಂಗ್ಲಿಷ್ ವರ್ಷನ್ ಇದೆ ಇದರದು, ಈ ಪೇಪರ್ದು ಇಂಗ್ಲಿಷ್ ವರ್ಷನ್ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಸೊ ದಟ್ ನಿಮ್ಗೆ ನಾಳೆ ಅದನ್ನ ಕ್ಲಿಯರ್ ಕಟ್ ಆಗಿ ಎಲ್ಲನೂ ಇದು ಮಾಡ್ತೀನಿ. ಓಕೆ, ಎಸ್, ಇಲ್ಲಿ ಖಂಡಾವರಣ, ಎಸ್ ಏನ್ರಿ ಇದು ಖಂಡಾವರಣ ಪ್ರದೇಶ ಅಂತಂದ್ರೆ, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಎಸ್, ಯಾರೋ ಹತ್ರ ಇಂಗ್ಲಿಷ್ ವರ್ಷನ್ ಇದೆ ಈ ಪೇಪರ್ದು, ಇಂಗ್ಲಿಷ್ ವರ್ಷನ್ ಇಲ್ಲಿ. ಅವು ಹೆಚ್ಚು ಮೀನುಗಾರಿಕೆ ಪ್ರದೇಶವಾಗಿದೆ, ಅವು ಭೂಖಂಡ ಇಳಿಜಾರಿನ ಕಡೆಗೆ ಬಾಗಿವೆ. ಓಕೆ, ಅವು ಅಧಿಕವಾದ ಕಣಗಳಿಂದ ಕೂಡಿದೆ, ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅಂತಿದೆ. ಸೊ ಇಟ್ ಓಕೆ, ಸೊ ದಿಸ್ ಮೈಟ್ ಬಿ ರಾಂಗ್. ಓಕೆ, ಯಾವ್ದು ಸರಿಯಾಗಿಲ್ಲ ಅಂತ. ಸೊ ಟರ್ಕಿ ಯಾವಗಳ ನಡುವೆ ಸ್ಥಿತವಾಗಿದೆ ಅಂತಿದೆ. ಸೊ ಇಲ್ಲಿ ಮೆಡಿಟರೇನಿಯನ್ ಮತ್ತು ಕಪ್ಪು ಸಮುದ್ರ. ಹೌದ್ರಿ, ಕಪ್ಪು ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಸಿಗುವಂತ ದೇಶ ಇದು. ಓಕೆ, ಟರ್ಕಿ. ನೆಕ್ಸ್ಟ್ ನೋಡಿ, ಎಸ್, ಇಲ್ಲಿ ಅಗೇನ್ ಒಂದು ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದಾನೆ. ಹೇಳಿಕೆ ಮತ್ತು ಕಾರಣ ಇಲ್ಲೇನಿದೆ, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲಾ ಶಕ್ತಿಯನ್ನ ಪಡೆಯುತ್ತದೆ ಅಂತಿದೆ. ಹೌದಾ, ಕರೆಕ್ಟು. ಸೊ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇಂದ, ಸೂರ್ಯನಿಂದ ಬರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸೇ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವಿಗಳಲ್ಲೂ ಹರಿದಾಡ್ತಿರೋದು, ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲೂ ಹರಿದಾಡ್ತಿರೋದು ಸೂರ್ಯನಿಂದ ಬಂದಂತ ಶಕ್ತಿನೇ. ಸೂರ್ಯನ ಬೆಳಕನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಸಾಮರ್ಥ್ಯ ಗಿಡಮರಗಳಿದೆ, ಅವುಗಳ ಆಹಾರ ತಯಾರು ಮಾಡ್ತವೆ. ಸೊ ನಾವು ಪರಪೋಷಕಗಳು ಅವುಗಳನ್ನ ತಿಂದು ಬದುಕ್ತಾ ಇದ್ದೇವೆ. ನಮ್ಮ ದೇಹದಲ್ಲಿ ಇರೋದು ಸೂರ್ಯನ ಬೆಳಕೆ. ಹೌದಾ, ಸೊ ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿ ನಿರ್ಜೀವಿ ವಸ್ತುಗಳ ಮೇಲೆ ಇರುವಂತದ್ದು ಪ್ರಭಾವ ಇರೋದು ಸೂರ್ಯನ ಬೆಳಕೆ. ಸೊ ದಟ್ ಈಸ್ ಕರೆಕ್ಟ್. ಮತ್ತೆ ಭೂಗ್ರಹದ ತಾಪ ಅಯವ್ಯಯವನ್ನ ವ್ಯತ್ಯಾಸವನ್ನ, ಓಕೆ, ಸರ್ ಕ್ವಶನ್ ಪೇಪರ್ ಏನು ಅಂತ ಡೀಪ್ ಆಗಿ ತೆಗೆದಿಲ್ಲ ಇವನು. ಓಕೆ, ಸೊ ಏನೋ ಆತರ ಮೊದಲಿನ ಬರ್ತಿತ್ತಲ್ಲ ಈವನ್ ಎಫ್ ಡಿ ಎಸ್ ಟಿ ಕ್ವಶನ್ ಪೇಪರ್, ಸೊ ತುಂಬಾ ಟಫ್ ಬರುತ್ತೆ. ಆತರ ಏನ್ ಡೀಪ್ ಆಗಿ ಹೋಗಿಲ್ಲ ಇವನು. ಓಕೆ, ಮಾಡ್ರೇಟ್ ಕ್ವಶನ್ ಪೇಪರ್ ಸರ್, ಮಾಡ್ರೇಟ್ ಕ್ವಶನ್ ಪೇಪರ್. ಓಕೆ, ಒಂದು ಬರೋದಿಲ್ಲ ಸರ್ ಇದಕ್ಕೆ, ಒಂದೇದು ಬರಂಗಿಲ್ಲ. ಭೂಗ್ರಹದ ತಾಪ ಅಯವ್ಯಯವನ್ನ ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನ ಭೂ ವಿಕಿರಣದ ಮೂಲಕ ಬಿಟ್ಟು ಕೊಡುತ್ತದೆ ಅಂತಿದೆ. ಓಕೆ, ಎಲ್ಲಾ ಶಕ್ತಿನೂ ಬಿಟ್ಕೊಡಂಗಿಲ್ಲ ಆಕ್ಚುಲಿ. ಸೊ ಬೆಳಗಿನಿಂದ ಸಂಜೆವರೆಗೂ ಆರುತ್ತೆ, ಆರರಿಂದ ಓಕೆ ಆರ್ಟ್ಸ್ ನೋಡಿ ಟಫ್ ಆಯ್ತು. ಸೈನ್ಸ್ ಕ್ವಶನ್ಗೆ ಸರ್ ಇನ್ನೊಂದ್ ಏನ್ ಗೊತ್ತಾ, ಸೈನ್ಸ್ ಕ್ವಶನ್ಸ್ ಸ್ವಲ್ಪ ಬೇಸಿಕ್ ಅವು, ಆದ್ರೆ ಏನಂದ್ರೆ ನಾವು ಅಷ್ಟು ಡೀಪ್ ಆಗಿ ಹೋಗಿರೋದಿಲ್ಲ. ಓ, ಕೆಲವು ಅಪ್ಲೈಡ್ ಕ್ವಶನ್ ಕೇಳಿದಲ್ಲ, ಅವು ಯಾರು ಆತರ ಇದು ಮಾಡಲ್ಲ. ಹೌದ್ರಿ, ಹೌದು, ಬಹಳ ಇದೆ ಸರ್, ಬಹಳ ಇದೆ. ನಾನು ಕೌಂಟ್ ಮಾಡಿಲ್ಲ, ಆಲ್ಮೋಸ್ಟ್ ಮೋರ್ ದೆನ್ 40 ಇಂಟು ಇದಾವೆ, 39-38 ಅಂತ ನೋಡ್ದಂಗೆ ಇತ್ತು. ಇದಾವೆ ಸರ್ ಕ್ವಶನ್ಸ್, ಬಹಳ ಕೇಳಿದಾನೆ. ಹೌದು, ಆರ್ಟ್ಸ್ ನೋಡಿ ಸ್ವಲ್ಪ ಟಫ್ ಆಗುತ್ತೆ ಇದು ಸರ್. ಸೈನ್ಸ್ ಬುಕ್ ಬೇಸಿಕ್ ಬುಕ್ಸ್ ಓದಿದ್ರೆ ಜೊತೆಗೆ ಅಪ್ಲೈಡ್ ಕೇಳಿದಾನೆ ಸರ್, ಅಪ್ಲೈಡ್ ಕೇಳಿದೆ. ನಿಮ್ಗೆ ಯಾವ ಬುಕ್ಸ್ ಅಲ್ಲೂ ಇದ್ರೆ ಡೀಪ್ ಆಗಿ ಕೊಡೋದೇ ಇಲ್ಲ ಯಾರು ಕೂಡ ನಮ್ಗೆ. ಓಕೆ, ಯಾರು ಕೂಡ ಕೊಡೋದಿಲ್ಲ. ಇನ್ನು ಇದ್ರ ಮೇಲೆ ನಾವು ಇನ್ನು ನೋಡ್ಬೋದು, ಇನ್ನು ಎಸ್ಪೆಷಲಿ ನೋಡಿ ನಾವು ಬಳಸ್ತಕ್ಕಂತ ವಸ್ತುಗಳಿರೋ ರಾಸಾಯನಿಕಗಳು ಅವುಗಳ ಮೇಲೆ ಕ್ವಶನ್ಸ್ ಕೇಳಿದಾನೆ, ಮೆಡಿಸಿನ್ಸ್ ಗಳ ಮೇಲೆ ಕೇಳಿದಾನೆ, ಹಾರ್ಮೋನ್ಸ್ ಗಳ ಬಗ್ಗೆ ಕೇಳಿದಾನೆ. ಓಕೆ, ಹೌದು ಸರ್, ಹೌದು, ಕನ್ಫ್ಯೂಷನ್ ಆಗುತ್ತೆ, ಇದು ಡೆಫಿನೆಟ್ ಆಗಿ ಕನ್ಫ್ಯೂಸ್ ಆಗುತ್ತೆ ಕ್ವಶನ್ ಪೇಪರ್ಸ್.
ಈ ಸೈನ್ಸ್ ಕ್ವಶನ್ ಏನಿದೆಲ್ಲ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಇನ್ಡೆಪ್ತ್ ಆಗಿ ಹೋಗಿರಂಗಿಲ್ಲ ನಾವು ಮೊದಲು ಇದರಲ್ಲಿ. ನೀವು ಸ್ವಲ್ಪ ಅಪ್ಲೈಡ್ ಕೇಳಿದಾನೆ ಕ್ವಶನ್ಸ್ ಅಪ್ಲೈಡ್ ಕೇಳಿದಾನೆ. ಓಕೆ ಎಸ್. ಭೂಗ್ರಹದ ತಾಪ ಅಯವ್ಯಯವನ್ನ ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನ ಭೂ ವಿಕಿರಣದ ಮೂಲಕ ಬಿಟ್ಟು ಕೊಡುತ್ತದೆ. ಸೊ ಒಂದೇ ಹೇಳಿಕೆ ಎರಡನೇ ಹೇಳಿಕೆ ಕರೆಕ್ಟ್ ಆಗಿದ್ದಾರೆ. ಬಟ್ ಆದ್ರೆ ಎರಡನೇದು ಇದಕ್ಕೆ ಸರಿಯಾದ ಇದು ಇಲ್ಲ, ಅಂದ್ರೆ ಎಕ್ಸ್ಪ್ಲನೇಷನ್ ಅಲ್ಲ. ಹೌದ್ರಿ? ಹಾ, ಮೆಂಟಲ್ ಎಬಿಲಿಟಿ ಒಂದು ಇಲ್ಲ ಸರ್. ಹೌದೌದು, ಅದು ಒಂದು ಶಾಕಿಂಗ್. ಅಂದ್ರೆ ಒಂದು ಕ್ವಶನ್ ಇಲ್ಲ, ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ ಇಲ್ಲ. ಇದು ಫಸ್ಟ್ ಟೈಮ್ ಅನ್ಸುತ್ತೆ, ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಇದಕ್ಕೆ ಎಫ್ ಡಿ ಎ ಕ್ವಶನ್ ಪೇಪರ್ ಅಲ್ಲಿ ಮೆಂಟಲ್ ಎಬಿಲಿಟಿ ಒಂದು ಇಲ್ಲ ಇರೋದು. ಒಂದು ಇಲ್ಲ, ಕರೆಕ್ಟ್ ರೀ. ಪಾಪ ಎಲ್ರು ಅಟ್ಯಾಚ್ಮೆಂಟ್ ಆಗಿದ್ರಿ ಸರ್. ಓಕೆ, ಇಲ್ಲ ಸರ್, ಸಣ್ಣದಾಗತ್ತೆ ಇದು. ಕರೆಕ್ಟ್, ರಾಷ್ಟ್ರೀಯ ವಿಜ್ಞಾನ ದಿನ ಕರೆಕ್ಟ್ ಆಗಿ ಆಚರಿಸಿದ್ದೀವಿ ನಮ್ಮ ಕೆ ಪಿ ಎಸ್ ಸಿ. ಬಟ್ ಇನ್ನೊಂದೇನು ಶಾಕಿಂಗ್ ಅಂದ್ರೆ, ಆಲ್ರೆಡಿ ಕೀ ಆನ್ಸರ್ಸ್ ಅಂದ್ರೆ ಯಾರೋ 96 ಕ್ವಶನ್ಸ್ ಕೀ ಆನ್ಸರ್ ಬಿಟ್ಬಿಟ್ಟಿದ್ದಾರೆ ಅಂತ ನೋಡಿದೆ ಸರ್. ನೋಡಿದೆ ಮೇಡಮ್, ನೋಡಿದೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಮೇಡಮ್, ನಮ್ಮ ಗ್ರೂಪಿಗೆ ಶೇರ್ ಮಾಡ್ಬಿಡಿ. ಗ್ರೂಪಲ್ಲಿ ಇದಿರಲ್ಲ, ಗ್ರೂಪಲ್ಲಿ ಶೇರ್ ಮಾಡ್ಬಿಡಿ. ಓಕೆ, ಗ್ರೂಪಲ್ಲಿ ಶೇರ್ ಮಾಡಿ, ನಾನು ಅದನ್ನ ನೀಟಾಗಿ ನಿಮ್ಗೆ ಇದು ಮಾಡ್ತೇನೆ. ಓಕೆ, ಸೊ ನಾಳೆ ನಾಡಿದ್ರ ಕ್ವಶನ್ ಇದರಲ್ಲಿ ನಿಮಗೆ ಇದೊಂದು ಟ್ರೆಂಡ್ ಅಂದ್ರೆ ಬರುವ PSI ಸಿ ಗ್ರೂಪ್ ಮತ್ತೆ SD ಈ ತರ ಯಾವ ರೀತಿ ನೀವಿನ್ನು ನೋಡ್ಕೋಬಹುದು, ಪ್ರಿಪರೇಷನ್ ಮಾಡ್ಕೋಬಹುದು ಅಂತ, ಏನೇನ್ ಬ್ಲೂ ಕಾಲ್ಸ್ ಇತ್ತು ಅಂತ ಅದನ್ನ ಮಾಡ್ತೀನಿ. ಓಕೆ, ಸೊ ನಿಮ್ ಪ್ರಿಪರೇಷನ್ ಅಲ್ಲಿ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಇದ್ರೆ ನಮ್ಮ ಗ್ರೂಪಿಗೆ ಶೇರ್ ಮಾಡ್ಬಿಡಿ. ಇಂಗ್ಲಿಷ್ ವರ್ಷನ್ ನೀವು ಏನಾದ್ರೂ ಇದು ಮಾಡ್ಕೊಂಡ್ರೆ, ಕನ್ನಡ ವರ್ಷನ್ ಸಿಕ್ಕಿದೆ ನನಗೆ, ಎಲ್ಲಾ ಕಡೆ ಹುಡುಕಿದೆ, ಕನ್ನಡ ಅಷ್ಟೇ ಸಿಗ್ತಾ ಇದೆ ಎಲ್ಲಾದ್ರೂ. ಓಕೆ, ಒಂದ್ ನಿಮಿಷ ಸರ್, ಇಲ್ಲಿ ಓಕೆ ನಿಮ್ಗೊಂದು ಮೆಸೇಜ್ ಹಾಕಿ ಸರ್. ಈ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಸರ್, ನಾನು ಇದನ್ನ ಇದು ಮಾಡ್ತೀನಿ. ಸ್ವಲ್ಪ ಕಟ್ ಆಫ್ ನೋಡ್ಬೇಕು ಸರ್, ಕನ್ನಡದಂಗ್ರು ಗೊತ್ತಿಲ್ಲ ನನಗೆ, ಕನ್ನಡ ಪೇಪರ್ ಅಂತ ನೋಡಿಲ್ಲ. ಓಕೆ, ಕನ್ನಡ ಪೇಪರ್ ನೋಡಿಲ್ಲ. ಕನ್ನಡ ಪೇಪರ್ ನೋಡಿದ್ರೆ ಅದ್ರ ಮೇಲೆ ಒಂದು ಜಡ್ಜ್ಮೆಂಟ್ ಮಾಡ್ಬೋದು ಸರ್, ಯಾಕಂದ್ರೆ ಎರಡೂ ಮ್ಯಾಟರ್ ಆಗತ್ತಲ್ಲ, ಎರಡೂ ಮ್ಯಾಟರ್ ಆಗತ್ತೆ. ನೋಡ್ತೀನಿ ಸರ್, ನಾನು ಕ್ವಶನ್ ಪೇಪರ್ ನೀಟ್ ಆಗಿ ಇನ್ನೊಂದ್ಸಲ ಇದು ಮಾಡ್ತೀನಿ. ಯಾಕಂದ್ರೆ ನಾರ್ಮಲ್ ಆಗಿ ಸ್ವಲ್ಪ ಈವನ್ UPSC KPSC ಓದೋ ಹುಡುಗರು ಬರೀತಾರಂದ್ರೆ ಟಫ್ ಆಗುತ್ತೆ. UPSC ಯೂಸ್ವಲಿ KPSC ಕ್ವಶನ್ ಪೇಪರ್ ಟಫ್ ಮಾಡ್ತಾ ಇತ್ತು, ಈ ತರ ಇಷ್ಟು ಇದು ಒಂಥರ ಮಾಡರೇಟ್ ಆಗಿದೆ. ಇಟ್ಸ್ ಓಕೆ, ನಾಟ್ ದಟ್ ಮಚ್ ಟಫ್, ದಟ್ ಮಚ್ ಈಸಿ, ಅಷ್ಟು ಈಸಿ ಅನ್ನಷ್ಟು ಇಲ್ಲ. ಓಕೆ, ಕನ್ನಡ 90+ ರೀ. ಓಕೆ, ಓಕೆ, ಅಂದ್ರೆ ಇದರಲ್ಲಿ ಒಂದು 65-70 ನೋಡ್ಬೋದು ಸರ್, 65-70 ರೇಂಜ್ ಇದೆ ಇದು. ಓಕೆ, ಬೆಸ್ಟ್ ಸರ್, ಹಂಗಾರೆ ಒಳ್ಳೆ ಇದನ್ನೇ, ಅಂದ್ರೆ ಅದು ಈಸಿ ಆಗಿದೆ. ಬಟ್ ಇದನ್ನ ಅದೇ 65-70 ಮಾಡ್ಕೊಂಡ್ರೆ ನೀವು ಆರಾಮಾಗಿ ಇದು ಮಾಡ್ಕೋಬಹುದು. ನೆಗೆಟಿವ್ ಅಂಕರು ಇರೋದಲ್ವಲ್ಲ ಇದರಲ್ಲಿ, ನೆಗೆಟಿವ್ ಇರಲ್ಲ ಇದರಲ್ಲಿ. ಅದೇ ರೀ, 65-70 ಮಾಡಿದ್ರಂದ್ರೆ ಬೆಸ್ಟ್ ಇದನ್ನ ಇದರಲ್ಲಿ ಸ್ಕೋರೆ. ಎಸ್, ಯಾರಾದ್ರೂ ದಯವಿಟ್ಟು ಇಂಗ್ಲಿಷ್ ವರ್ಷನ್ ಇದ್ರೆ ಗ್ರೂಪಿಗೆ ಶೇರ್ ಮಾಡಿ, ನನ್ನ ನಂಬರ್ಗಾದ್ರೂ ಶೇರ್ ಮಾಡಿ. ಓಕೆ, ಸೊ ನಾನು ಇದನ್ನ ಅಂದ್ರೆ ನಾಳೆ ನಮ್ಗೆ ಅನಾಲಿಸಿಸ್ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಬಹಳ ಕಡೆ ಟ್ರೈ ಮಾಡಿದ್ರೆ ಸಿಕ್ಕಿಲ್ಲ ಅದು ನನಗೆ. ಇಂಗ್ಲಿಷ್ ವರ್ಷನ್ ನೀವೇನಾದ್ರೂ ಸಾಧ್ಯ ಆದ್ರೆ ಸ್ವಲ್ಪ ಟ್ರಾವೆಲ್ ತಗೊಂಡು ಸ್ಕ್ಯಾನ್ ಮಾಡಿ ಏನಾದ್ರು ಹಾಕಿದ್ರು ಸಾಕು ನನಗೆ. ಕ್ವಶನ್ ಒಂದೊಂದು ಪೇಜ್ ಅನ್ನ ಇಂಗ್ಲಿಷ್ ಅಷ್ಟೇ, ಕನ್ನಡ ಅಂಕರು ಇದೆ. ಓಕೆ, ಎಸ್, ಇಲ್ಲಿ ಒಂದೇ ಹೇಳಿಕೆ ಎರಡನೇ ಹೇಳಿಕೆ ಕರೆಕ್ಟ್ ಆಗಿದೆ. ಒಂದೇ ಹೇಳಿಕೆ ಮತ್ತೆ ಎರಡನೇ ಹೇಳಿಕೆ ಕರೆಕ್ಟ್ ಆಗಿದೆ, ಆದ್ರೆ ಎರಡನೇದು ಕರೆಕ್ಟ್ ಆದ ಸರಿಯಾದ ಉತ್ತರವಲ್ಲ, ಅಂದ್ರೆ ಎಕ್ಸ್ಪ್ಲನೇಷನ್ ಅಲ್ಲ. ಎಸ್, ಭೂಮಿಗೆ ಸೂರ್ಯನಿಂದ ಬರ್ತಕ್ಕಂಥದ್ದೇ ಮುಖ್ಯ ಸೋರ್ಸ್, ಅಂದ್ರೆ ಭೂಮಿಗೆ ಮುಖ್ಯ ಎನರ್ಜಿಯ ಶಕ್ತಿಯ ಮೂಲ ಯಾವ್ದಂದ್ರೆ ಸೂರ್ಯ. ಸೊ ಆಮೇಲೆ ಬೆಳಗ್ನಿಂದ ಭೂಮಿ ಕಾಯುತ್ತೆ, ಸಾಯಂಕಾಲದಿಂದ ಬೆಳಗ್ನ ಮತ್ತೆ ಆರುತ್ತೆ. ಓಕೆ, ಯಾಕಂದ್ರೆ ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು.
ಓಕೆ. ಸೊ ಹಾಗಾಗಿ ಇದು ನಿರಂತರ ಪ್ರಕ್ರಿಯೆ. ಭೂಮಿ ಕಾಯೋದು ಬೇಗ, ಆರೋದು ಬೇಗ, ಕ್ವಿಕ್ ಆಗುತ್ತೆ. ಬಟ್ ಆದ್ರೆ ನೀರು ಹಾಗಲ್ಲ. ಸೊ ಕಾಯೋದು ನಿಧಾನ, ಆರೋದು ಕೂಡ ನಿಧಾನ. ಓಕೆ, ಸೊ ಇದು ಇಲ್ಲಿ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಟು. ಓಕೆ, ನೆಕ್ಸ್ಟ್ ಯಾವುದು ಇದು ಕ್ವಶನ್, ಕೆಳಗಿನ ಬಯಲುಗಳಲ್ಲಿ ಯಾವುದು ಅಂದ್ರೆ ಪ್ಲೇನ್ಸ್, ಓಕೆ, ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ. ಸೊ ಇಲ್ಲಿ ಕಾಕರ್ಸ್ ಮೈದಾನ, ಎಸ್ ಹೌದ್ರಿ. ನೆಕ್ಸ್ಟ್ ಇದನ್ನು ಮ್ಯಾಥ್ಸ್ ದಿ ಫಾಲೋಯಿಂಗ್ ಕೊಟ್ಟಿದ್ರೆ ಈಸಿ ಇದೆ. ಓಕೆ, ಸೊ ಕನ್ನಾ ನ್ಯಾಷನಲ್ ಪಾರ್ಕ್ ತ್ರೀ ಇಲ್ಲಿದೆ ನೋಡಿ, ತ್ರೀ. ಓಕೆ, ಸೊ ಕನ್ನಾ ನ್ಯಾಷನಲ್ ಪಾರ್ಕ್ ಅಂದ್ರೆ ಮಧ್ಯಪ್ರದೇಶ್ ಸುದ್ದಿಯಲ್ಲಿ ಇತ್ತು. ನೆಕ್ಸ್ಟ್ ಕಾಜಿರಂಗ ಅಸ್ಸಾಂ, ನಾಗರಹೊಳೆ ಕರ್ನಾಟಕ, ಚಂದ್ರಪುರ ಉತ್ತರ ಪ್ರದೇಶ. ಓಕೆ, ಇದು ಕ್ರೇಜಿ ಆಗಿದೆ. ಇನ್ನು 25ನೇ ಪ್ರಶ್ನೆ, ರೇಗೂರ್ ಮಣ್ಣು ಹತ್ತಿ, ರೇಗೂರ್ ಮಣ್ಣು ಹತ್ತಿಯ ಬೆಳೆಗೆ ಬೇಕಾಗಿರುತ್ತದೆ, ಹತ್ತಿ ಬೆಳೆಗೆ ಸೂಕ್ತ. ಎಸ್, ಸೊ ನೆಕ್ಸ್ಟ್ ಇದಕ್ಕೆ ಕೊಟ್ಟಿದ್ದಾನೆ ಏನು, ರಣತುಂಬೂರ್ ಹರಿಯಾಣ, ಪೆರಿಯಾರ್ ತಮಿಳ್ನಾಡು, ಜಿಮ್ ಕಾರ್ಬೆಟ್ ಉತ್ತರಾಖಂಡ್. ಎಲ್ಲಿ ಅಂದ್ರೆ ಇಲ್ಲಿ ಹುಲಿ ಸಂರಕ್ಷಣಾ ತಾಣಗಳನ್ನು ಕೊಟ್ಟಿದ್ದಾನೆ, ಅವು ಯಾವ ರಾಜ್ಯದಲ್ಲಿದೆ ಅಂತ. ಸೊ ರಣತುಂಬೂರ್ ಮಧ್ಯಪ್ರದೇಶ್ ಬರುತ್ತೆ, ಪೆರಿಯಾರ್ ಕೇರಳ ಬರುತ್ತೆ, ಜಿಮ್ ಕಾರ್ಬೆಟ್ ಉತ್ತರ ಕನ್ನಡ, ಉತ್ತರಾಖಂಡ್ ಕರೆಕ್ಟ್ ಆಗಿದೆ ಇದು. ಓಕೆ, ಮೊದಲ ನ್ಯಾಷನಲ್ ಪಾರ್ಕ್ ಇದು, ಹೇಲಿ ಅಂತ ಕರಿತಾ ಇದ್ರು ಈ ಜಿಮ್ ಕಾರ್ಬೆಟ್ ಅಂತ. ಸೊ ಭದ್ರಾ ಆಂಧ್ರಪ್ರದೇಶ್ ಅಂತ ಕೂಡ ಕರ್ನಾಟಕ ಇದು. ಓಕೆ, ಸೊ ತ್ರೀ, ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನ ಏನೆಂದು ಕರೀತಾರೆ ಅಂತಿದೆ. ಸೊ ಆಸ್ಟ್ರೋನಾಮಿಕಲ್ ಯೂನಿಟ್, ಓಕೆ, ಎ ಯು, ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಹೌದಾ, ಆಸ್ಟ್ರೋನಾಮಿಕಲ್ ಯೂನಿಟ್. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್ 91-92 ಹೌದ್ರಿ. ಸೊ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದಾವೆ, ಗರಿಯಲ್ ಪ್ರಾಜೆಕ್ಟ್, ಗರಿಯಲ್ ಮೊಸಳೆ ಯೋಜನೆ ಹೌದ್ರಿ, ಆನಂತರ ಆನೆ ಯೋಜನೆ ಆಯ್ತು, ಮೊಸಳೆ ಹುಲಿ ಯೋಜನೆ, ಸಿಂಹದ ಯೋಜನೆ. ಓಕೆ, ಆಮೇಲೆ ವಲ್ಚರ್ ರಣಹದ್ದುಗಳ ಯೋಜನೆ. ಓಕೆ, ಸೊ ಇವೆಲ್ಲ ಯೋಜನೆಗಳನ್ನು ಕೂಡ ನೋಡ್ಕೋಬೇಕಾಗುತ್ತೆ, ಕೇಳ್ತಾರೆ ಅವು ಯಾವ ಇಯರ್ ಬಂದ್ವು ಏನು ಅಂತ. ಓಕೆ, ಸೊ ಆಮೇಲೆ ಇದು ಯಾವ ತರದ ಯೋಜನೆ ಅಂತಂದ್ರೆ, ಈ ಹುಲಿ ಯೋಜನೆ ಅಥವಾ ಆನೆಗಳ ಯೋಜನೆ, ಅವು ಇರ್ತಕ್ಕಂಥ ಸ್ಥಳದಲ್ಲಿ ಅದನ್ನು ಸಂರಕ್ಷಣೆ ಮಾಡುವಂಥದ್ದು. ಓಕೆ, ಅದಕ್ಕಾಗಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು. ಓಕೆ, ನೆಕ್ಸ್ಟ್ ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆ ಫಿಲ್ಮ್ಗಳು, ಎಣ್ಣೆಯ ಫಿಲ್ಮ್ಗಳು ಅದ್ಭುತ ಬಣ್ಣ ತೋರಿಸಲು ಕಾರಣವೇನು? ಪ್ರಸರಣ, ಓಕೆ, ಸೊ ಹಸ್ತಕ್ಷೇಪ, ವಿವರ್ತನ, ಓಕೆ, ವಿವರ್ತನೆ, ಧ್ರುವೀಕರಣ. ಸರ್, ಇದಕ್ಕೇನು ಹೇಳಿದು, ಇಂಟರ್ಫರೆನ್ಸಾ? ಹೌದಾ, ಇಂಟರ್ಫರೆನ್ಸ್, ನಾವು ಇದನ್ನ ಚರ್ಚೆ ಮಾಡಿದ್ವಿ, ಇಂಟರ್ಫರೆನ್ಸ್. ಇಂಟರ್ಫರೆನ್ಸ್ಗೆ ಕನ್ನಡದಲ್ಲಿ, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ ನನಗೆ, ಇಂಟರ್ಫರೆನ್ಸ್. ಹಸ್ತಕ್ಷೇಪ ಅಂತಾರ ಏನಂತಾರ ಇದಕ್ಕೆ, ಹಸ್ತಕ್ಷೇಪ ಅಂತ ಇರ್ಬೇಕು ನೋಡಿ, ಇದು ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಸರಿ ಬರಲ್ಲ, ಇಂಟರ್ಫರೆನ್ಸ್. ಓಕೆ, ನಾನು ಚರ್ಚೆ ಮಾಡಿದ್ದೀನಿ ಇದನ್ನ, ಚರ್ಚೆ ಮಾಡಿದ್ದೀನಿ ಇದನ್ನ, ನಾನು ಹಳೆ ಕ್ವಶನ್, ಇದು ರಿಪೀಟ್ ಆಗಿದೆ. ಇಂಗ್ಲಿಷ್ ಅದೇ, ಇಂಗ್ಲಿಷ್ ಕ್ವಶನ್ ಇದ್ರೆ ಈಜಿಯಾಗಿ ನಮ್ಗೆ ಮಾಡ್ಬೋದು ಇದನ್ನ. ಓಕೆ, ಎಸ್, ಸರಳ ಲೋಲಕದ ಅವಧಿಯನ್ನ ದ್ವಿಗುಣಗೊಳಿಸುವ ಸಲುವಾಗಿ, ಓಕೆ, ದಾರದ ಉದ್ದವನ್ನ ಏನ್ ಮಾಡ್ಬೇಕು ನಾವು, ದಾರದ ಉದ್ದವನ್ನ 4 ಪಟ್ಟು ಮಾಡ್ಬೇಕಾ, ದ್ವಿಗುಣಗೊಳಿಸ್ಬೇಕಾ? ಎಸ್, ಯಾವ್ದ್ರಿ ಇದಕ್ಕೆ, ಪೆಂಡುಲಮ್, ಸಿಂಪಲ್ ಪೆಂಡುಲಮ್. ಎಸ್, ಏನ್ ಮಾಡ್ಬೇಕ್ರಿ, ದ್ವಿಗುಣ ಅದನ್ನ, ಅದರ ಏನದು ಅವಧಿಯನ್ನ, ಲೋಲಕದ ಅವಧಿಯನ್ನ ದ್ವಿಗುಣಗೊಳಿಸ್ಬೇಕು, ಅಂದ್ರೆ ಸ್ಪೀಡ್ ಡಬಲ್ ಆಗ್ಬೇಕು, ಡಬಲ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಎಸ್, ಏನ್ ಮಾಡ್ಬೇಕ್ರಿ, 4 ಪಟ್ಟು. ಓಕೆ, ಸೊ ಇವೆಲ್ಲ ಫಿಸಿಕ್ಸ್ ಅಲ್ಲಿ ಬರ್ತವೆ ನಿಮ್ಗೆ, ಫಿಸಿಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಇವನ್ನ, ತಗೊಳ್ತೀನಿ ಇದನ್ನ ಇದನ್ನ ನಿಮ್ಗೆ. ಓಕೆ, ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ ಸಂವಹನದ ತತ್ವ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೌದ್ರಿ. ಸೊ ಇದಕ್ಕೇನಂತಾರೆ ಕನ್ನಡದಲ್ಲಿ, ಇದು ಒಟ್ಟು ಆಂತರಿಕ ಪ್ರತಿಫಲನ, ಕರೆಕ್ಟ್ ಆಗಿದೆ, ಇದು ಕೂಡ ರಿಪೀಟೆಡ್ ಆಪ್ಟಿಕಲ್ ಫೈಬರ್. ನೆಕ್ಸ್ಟ್ ಅತಿಯಾದ ಸ್ಥಿತಿಸ್ಥಾಪಕ ವಸ್ತು ರಬ್ಬರ್, ಓಕೆ, ತನ್ನ ಸ್ಥಿತಿಯನ್ನ ಹಾಗೆ ಉಳಿಸ್ಕೊಳುತ್ತೆ, ನೀವು ಎಷ್ಟೇ ಎಕ್ಸ್ಪ್ಯಾಂಡ್ ಮಾಡಿ, ಓಕೆ, ಹಿಗ್ಗಿಸಿ ಕುಗ್ಗಿಸಿ ತನ್ನ ಸ್ಥಿತಿಯನ್ನ ಹಾಗೆ ಉಳಿಸ್ಕೊಳುತ್ತೆ ರಬ್ಬರ್. ದೆನ್ ಗ್ರಹಗಳ ಚಲನೆಯ ಅವಧಿಯನ್ನ ಯಾವ ನಿಯಮವು ತಿಳಿಸುತ್ತದೆ ಅಂತಿದೆ. ಓಕೆ, ಸೊ ಕೆಪ್ಲರ್ನ 3ನೇ ನಿಯಮ ಹೌದ್ರಿ, ಕೆಪ್ಲರ್ನ 3ನೇ ನಿಯಮ, ಇದು ಕೂಡ 9ನೇ ಕ್ಲಾಸಲ್ಲಿ ಬಂದಿದ್ರಿ. 1ನೇ 2ನೇ ನಿಯಮ ಅಲ್ರಿ, ಥರ್ಡ್ ಲಾ, ಕೆಪ್ಲರ್ಸ್ ಥರ್ಡ್ ಲಾ ತಾನೆ. ಓಕೆ, ಇಲ್ಲ, ಥರ್ಡ್ ಲಾನೆ, ಪ್ಲಾನೆಟರಿ ಮೋಷನ್ ಬಗ್ಗೆ ಥರ್ಡ್ ಲಾನೆ, ಕೆಪ್ಲರ್ಸ್ ಥರ್ಡ್ ಲಾ. ಓಕೆ, ಕೆಪ್ಲರ್ಸ್ ಥರ್ಡ್ ಲಾ ರೀ, ಫಸ್ಟ್ ಲಾ ಅಲ್ರಿ, ಫಸ್ಟ್ ಲಾ ಕೆಪ್ಲರ್ಸ್ ಥರ್ಡ್ ಲಾ.
ಮೂರನೇ ನಿಯಮ. ಓಕೆ, ಎಸ್. ಸೊ ನೆಕ್ಸ್ಟ್ ಚಂಡಮಾರುತದಲ್ಲಿ ಚಾವಡಿಗಳು ಹಾರಿ ಹೋಗೋದಕ್ಕೆ ಕಾರಣವೇನು? ಇದು ಅಪ್ಲೈಡ್ ಕ್ವಶನ್. ಇದು ವಿಮಾನದ ಇದೆಯಲ್ಲ ವಿಮಾನ, ಅದೇ ತರ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಸೊ ಮೇಲ್ಚಾವಣಿ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಕಡಿಮೆ ಒತ್ತಡದಿಂದಾಗಿ. ಓಕೆ, ಅಂತ ಒಂದೇ ಇದು. ನೆಕ್ಸ್ಟ್ ಮೇಲ್ಚಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಕಡಿಮೆ ಒತ್ತಡ. ಓಕೆ, ನೆಕ್ಸ್ಟ್ ಮೇಲ್ಚಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಚಾವಣಿಯ ಮೇಲಿನ ಹೆಚ್ಚಿನ ಒತ್ತಡ. ಮೇಲ್ಚಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಚಾವಣಿಯ ಮೇಲಿನ ಬಹಳ ಒತ್ತಡ ಇರುವಿಕೆ. ಸೊ ಯಾವ್ದ್ರ ಇದಕ್ಕೆ ವಿಮಾನದ ಚಲನೆ ನೋಡಿದ್ರಲ್ಲ, ಸೊ ಅವನು ಸ್ಪೀಡ್ ಆಗೋಗಿ ರನ್ವೇದಲ್ಲಿ ಸ್ವಲ್ಪ ಲಿಫ್ಟ್ ಮಾಡ್ತಾನೆ, ಸ್ವಲ್ಪ ಲಿಫ್ಟ್ ಮಾಡ್ತಾನೆ. ಲಿಫ್ಟ್ ಮಾಡಿದಾಗ ಸೊ ದಟ್ ಏನಾಗುತ್ತೆ, ಸೊ ಗಾಳಿ ಒತ್ತಡದ ವ್ಯತ್ಯಾಸದಿಂದಾಗಿ, ಒತ್ತಡದ ವ್ಯತ್ಯಾಸದಿಂದಾಗಿ ಏರೋಪ್ಲೇನ್ ಮೇಲೆ ಹಾರುತ್ತೆ, ಮೇಲೆ ಹಾರುತ್ತೆ. ಸೊ ಅಲ್ಲಿಂದ ಅದಕ್ಕೆ ಅದರ ವೇಗದಿಂದ ತಗೊಳ್ತಾ ಹೋಗುತ್ತೆ, ರೈಟ್. ಸೊ ಇಲ್ಲಿ ಬನ್ನಿದ್ದು ಮೇಲ್ಚಾವಣಿ ಮೇಲಿನ ಹೆಚ್ಚಿನ ಗಾಳಿಯ ಒತ್ತಡ, ಗಾಳಿಯ ವೇಗ, ಸಾರಿ ಗಾಳಿ ವೇಗ ಮತ್ತು ಮೇಲ್ಚಾವಣಿ ಮೇಲಿನ ಕಡಿಮೆ ಒತ್ತಡ. ಓಕೆ, ಸೊ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್, ಫಸ್ಟ್. ನೆಕ್ಸ್ಟ್ ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ಸೊ ಗೊತ್ತಲ್ಲ ನಿಮಗೆ ಕಂಡಕ್ಟಿವಿಟಿ ಇದನ್ರು ಏನು ಅಂತ ಗೊತ್ತು. ಸೊ ಫ್ರೀ ಎಲೆಕ್ಟ್ರಾನ್ಸ್, ಮುಕ್ತ ಎಲೆಕ್ಟ್ರಾನ್ಗಳು ಯಾವ ಲೋಹದಲ್ಲಿ ವಸ್ತುವಿನಲ್ಲಿ ಜಾಸ್ತಿ ಇರ್ತವೋ, ಸೊ ಅದು ಇದನ್ನ ಏನು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಗುಡ್ ಕಂಡಕ್ಟರ್. ಓಕೆ, ಯಾವ ಲೋಹ ಹೆಚ್ಚಿನ ಫ್ರೀ ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತೋ ಅದು ಏನು ಉತ್ತಮ ವಾಹಕ, ಹೌದಾ? ಸೊ ಹಾಲು ಒಂದು ಎಮಲ್ಷನ್. ಓಕೆ, ಎಮಲ್ಷನ್. ನೆಕ್ಸ್ಟ್ ಟೈರ್ಗಳಲ್ಲಿ ಟೈರ್ಗಳನ್ನು ಸಿದ್ಧಪಡಿಸಲು ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುತ್ತದೆ? ವಲ್ಕನೈಸೇಷನ್ ಕೇಳಿದಲ್ಲ ಇದನ್ನ, ವಲ್ಕನೈಸೇಷನ್ ಸಲ್ಪರ್ ಅನ್ನು ಆಡ್ ಮಾಡುವಂಥದ್ದು, ಅಂದ್ರೆ ಗಡಸುಗೊಳಿಸುವಿಕೆ. ರಾ ರಬ್ಬರ್ ಅನ್ನು ತಗೊಂಡು ಅದನ್ನ ಪ್ರೊಸೆಸ್ ಮಾಡಿ ಅದಕ್ಕೆ ಸಲ್ಪರ್ ಅನ್ನು ಆಡ್ ಮಾಡುವಂತ ಪ್ರಕ್ರಿಯೆ ಏನಿದೆಯಲ್ಲ, ಗಡಸುಗೊಳಿಸುವಿಕೆ. ಓಕೆ, ದೆನ್ ಎಲ್ಪಿನ್ ಸ್ಟೋನ್ ಪ್ರಾಚೀನ ಸಾರಿ ಯಾವ ಪ್ರಾಂತ್ಯದ ರಾಜ್ಯಪಾಲರಾಗಿದ್ರು ಅಂತಿದೆ. ಎಸ್, ಯಾವ್ದ್ರಿ ಎಲ್ಪಿನ್ ಸ್ಟೋನ್? ಮದ್ರಾಸ. ಮದ್ರಾಸ ಮುಂಬೈಯ ಬಾಂಬೆನ ನೋಡಿ, ಇದು ಕರೆಕ್ಟ್ ಆಗಿ ಎಸ್ ಎಲ್ಪಿನ್ ಸ್ಟೋನ್ ಗೆಸ್ ಮಾಡಿದ್ರ. ಎಲ್ಪಿನ್ ಸ್ಟೋನ್ ವಾಸ್ ದ ಗವರ್ನರ್ ಆಫ್ ವಿಚ್ ಪ್ರಾವಿನ್ಸ್? ಎಲ್ಪಿನ್ ಸ್ಟೋನ್ ಅಲ್ವಾ. ಬಾಂಬೆ, ಬಾಂಬೆ ಮುಂಬೈ, ಮುಂಬೈ ಕರೆಕ್ಟ್ ಆದ ಉತ್ತರ ಇದಕ್ಕೆ. ಒನ್, ಬಾಂಬೆ. ಓಕೆ, ಎಲ್ಪಿನ್ ಸ್ಟೋನ್, ಸೊ ಹಿ ವಾಸ್ ದ ಬಾಂಬೆ ಗವರ್ನರ್ ಡ್ಯೂರಿಂಗ್ ದ 1779, 1779. ಮೌಂಟ್ ಎಲ್ಪಿನ್ ಸ್ಟೋನ್ ಅಂತ ಅವನ ಹೆಸರು. ಓಕೆ, ಮೌಂಟ್ ಎಲ್ಪಿನ್ ಸ್ಟೋನ್. ಇಲ್ಲ, ಒಂದು ನಿಮಿಷ ತರಿ. ಹಿ ವಾಸ್ ಅ ಗವರ್ನರ್. ವೇಟ್ 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 ರೀ, ಜಾನ್ ಎಲ್ಪಿನ್ ಸ್ಟೋನ್ ಎರಡು ಬರ್ತಾರೆ ಇಲ್ಲಿ. ಆಕ್ಚುಲಿ ಜಾನ್ ಎಲ್ಪಿನ್ ಸ್ಟೋನ್ ಬೇರೆ ಬರ್ತಾನೆ, ಇನ್ನೊಬ್ಬನು ಕನ್ಫ್ಯೂಷನ್ ಆಗತ್ತಂದ್ರೆ ಇದು ಏನು ಕೊಟ್ಟಿದ್ದಾನೆ, ಎಲ್ಪಿನ್ ಸ್ಟೋನ್ ಅಷ್ಟೇ ಕೊಟ್ಟಿದ್ದಾನ್ರಿ. ಓಕೆ, ಈ ಎಲ್ಪಿನ್ ಸ್ಟೋನ್ ಅಷ್ಟೇ ಕೊಟ್ಟಿದ್ದಾನೆ. ಇಬ್ರು ಇದೇ ಹೆಸರಿನವರು ಇದ್ದಾರೆ ಗವರ್ನರ್ಸ್, ಬಾಂಬೆಗೂ ಇದ್ದಾರೆ ಮೆಡ್ರಾಸ್ಗೂ ಇದ್ದಾರೆ. ಓಕೆ, ಒಂದು ನಿಮಿಷ. ಇಲ್ಲಿ ಮೌಂಟ್ ಸ್ಟಾಟ್, ಮೌಂಟ್ ಸ್ಟಾಟ್ ಎಲ್ಪಿನ್ ಸ್ಟೋನ್ ಅಂತ ಅವನು ಗವರ್ನರೇ. ಓಕೆ, ಬಾಂಬೆದ್ದು. ಇನ್ನೊಬ್ಬನು ಜಾನ್ ಎಲ್ಪಿನ್ ಸ್ಟೋನ್, ಇವನು ಗವರ್ನರ್. ಓಕೆ, ಜಾನ್ ಎಲ್ಪಿನ್ ಸ್ಟೋನ್. ಸೊ ಕೊಡ್ಬೇಕು ಇವ್ರು ನಿಮ್ಗೆ ಆನ್ಸರ್ ಅನ್ನ ಇದಕ್ಕೆ. ಅಲ್ಲ, ಇಬ್ರಿಗೂ ಇದಾರೆ ಆಕ್ಚುಲಿ, ಜಾನ್ ಎಲ್ಪಿನ್ ಸ್ಟೋನ್, ಮೌಂಟ್ ಸ್ಟಾಟ್ ಎಲ್ಪಿನ್ ಸ್ಟೋನ್ ಅಂತ ಇಬ್ರು ಇದಾರೆ. ಸೊ ಇಲ್ಲಿ ಜಾನ್ ಎಲ್ಪಿನ್ ಸ್ಟೋನ್ ಮೆಡ್ರಾಸ್ ಮತ್ತು ಬಾಂಬೆ ಎರಡಕ್ಕೂ ಗವರ್ನರ್ ಆಗಿದೆ, ಮೆಡ್ರಾಸ್ ಗವರ್ನರ್. ಸಂಗರ್ ಇದಕ್ಕೆ ಎರಡಕ್ಕೂ ಬರ್ತದೆ, ಇದಕ್ಕೆ ಯಾರು ಇಲ್ಲ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು. ಓಕೆ, ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನ
ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನ ಮಾಗಿಸಲು ಬಳಸುತ್ತಾರೆ ಅಂತ ಕೇಳಿದ್ರೆ. ಸೊ ಇದಂತೂ ಗೊತ್ತಲ್ಲ ನಿಮ್ಗೆ. ಕ್ಯಾಲ್ಸಿಯಂ ಕಾರ್ಬೈಡ್ ಕಾರ್ಸಿನೋಜೆನಿಕ್ ಬ್ಯಾಂಡ್ ಐಟಮ್, ಇದು ಇಟ್ಸ್ ಅ ಬ್ಯಾಂಡ್ ಐಟಮ್. ಓಕೆ, ಇಟ್ಸ್ ಅ ಬ್ಯಾಂಡ್ ಐಟಮ್. ಓಕೆ, ಎಸ್. ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚು ಶೇಕಡಾವಾರು ಸಾರಜನಕವನ್ನು ಹೊಂದಿದೆ ಅಂತಿದೆ? ಯೂರಿಯಾ. ಯೂರಿಯಾ ಹೌದಾ. ಯಾವ ಪ್ರೋಟೀನ್ ಕಾರ್ಟಿಲೇಜ್ ನಲ್ಲಿ ಇರುತ್ತದೆ ಅಂತ ಕೊಟ್ಟಿದ್ದಾರೆ? ಕೊಲಾಜಿನ್. ಹೌದ್ರಿ, ಕೊಲಾಜಿನ್. ಓಕೆ, ತ್ರೀ, ಕೊಲಾಜಿನ್ ಕರೆಕ್ಟ್ ರೀ. ಕಾರ್ಟಿಲೇಜ್ ಅಂದ್ರೆ ನಮ್ಮ ಕಿವಿ, ಮೂಗು, ಓಕೆ, ಆನಂತರ ಮೊಣಕಾಲು ಜಾಯಿಂಟ್ ಗಳು ಇರ್ತಾವಲ್ಲ ಅಲ್ಲಿ ಕಾರ್ಟಿಲೇಜ್ ಇರುತ್ತೆ. ಓಕೆ, ಒಂಥರ ಕುಶನ್ ತರ ಅಥವಾ ಇದ್ರ ಇನ್ನು ಕೀಲೆಣ್ಣೆ ತರ ವರ್ಕ್ ಮಾಡುತ್ತೆ. ಕೆಳಗಿನ ಯಾವುದರಲ್ಲಿ ಅಪ್ಲಾಟಾಕ್ಸಿನ್ ಉತ್ಪತ್ತಿ ಆಗುತ್ತದೆ ಅಂತ ಕೊಟ್ಟಿದ್ದಾನೆ? ಶಿಲೀಂಧ್ರಗಳು. ಅಪ್ಲಾಟಾಕ್ಸಿನ್. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಹಾವಸೆ ಆಗಿದೆ ಅಂತ ಕೇಳಿದಾನೆ? ಓಕೆ, ಕ್ಲಬ್ ಮಾಸ್, ರೆನಿನ್ ಮಾಸ್, ಐರಿನ್ ಮಾಸ್, ಬೋಗ್ ಮಾಸ್, ಯಾವ್ದ್ರ ಇದಕ್ಕೆ? ಎಸ್, ತ್ರೀನಿ ಗೆಸ್ ಮಾಡಿದ್ರ ಇದಕ್ಕೂ ಕೂಡ. ಒಂದ್ ನಿಮಿಷ, ಬೋಗ್ಮಾಸ್ ಆಕ್ಚುಲಿ ಇದಕ್ಕೆ ಎಸ್, ಬೋಗ್ಮಾಸ್ ಫೋರ್ತ್. ಓಕೆ, ಬ್ರಯೋಫೈಟಾಸ್, ಬೋಗ್ಮಾಸ್ ಇಸ್ ಅ ಬ್ರಯೋಫೈಟಾ. ನೋಡೋಣ ತಡ್ರಿ, ಬೋಗ್ಮಾಸ್ ಅಲ್ವಾ. ಎಸ್, ಇಸ್ ದ ಬ್ರಯೋಫೈಟಾ. ಹೌದ್ರಿ, ಇದು ಕರೆಕ್ಟ್ ಆಗಿದೆ. ಬಯೋಮಾಸ್, ಬೋಗ್ಮಾಸ್ ಇದು ಕರೆಕ್ಟ್ ಆಗಿದ್ರಿ. ಸೊ ಒನ್ ಅಲ್ರಿ, ಒನ್ ಅಲ್ಲ. ಸೊ ಫೋರ್ತ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದ್ರೆ ಅವು ಕೆಳಗಿನ ಒಂದನ್ನ ಹೊಂದಿರುವುದಿಲ್ಲ ಅಂತಿದೆ. ಓಕೆ, ಎಸ್, ಇದಕ್ಕೆ ಯಾವ್ದು ಆನ್ಸರು? ಅಂಡಾಶಯ. ಹೌದಾ, ಅಂಡಾಶಯ ಇವನ್ನ ಹೊಂದಿರೋದಿಲ್ಲ. ಓಕೆ, ನೆಕ್ಸ್ಟ್ ಕೊಂಡ ರೇಷ್ಮೆ. ಓಕೆ, ಕೊಂಡ ರೇಷ್ಮೆ ಎಂದು ಕರೆಯುವ ಕೆಳಗಿನವುಗಳಲ್ಲಿ ಯಾವುದನ್ನ ಕೊಂಡ ರೇಷ್ಮೆ, ಓಕೆ, ಪಾಂಡ್ ಸಿಲ್ಕ್ ಅಂತ ಕರೀತಾರೆ ಅಂತ ಕೇಳಿದೆ? ಪಾಂಡ್ ಸಿಲ್ಕ್, ಎಸ್, ಪಾಂಡ್ ಸಿಲ್ಕ್ ಅಂತ. ಸ್ಪೈರೋವೇರಾ ಅಂತ ಏನ್ ಕರೀತಾರಲ್ರಿ, ಸ್ಪೈರೋವೇರಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಾಂಡ್ ಸಿಲ್ಕ್. ಓಕೆ, ವೈರಸ್ಗಳನ್ನ, ವೈರಸ್ ಮುಕ್ತ ಸಸ್ಯಗಳನ್ನ ಪಡೆಯಲು, ಓಕೆ, ಯಾವುದ್ರಿ, ಯಾವ್ದು ಸರ್, ಯಾವುದು ಸ್ಪಿರುಲಿನ ಯಾವುದು ಸರ್? ಹಾ, ಅಲ್ಲ ಕರೆಕ್ಟ್ ರೀ, ಸ್ಪೈರೋವೇರಾ. ಎಸ್. ಸೊ ನೆಕ್ಸ್ಟ್ ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಕೆಳಗಿನ ಯಾವ ತಂತ್ರಕ್ಕೆ, ಓಕೆ, ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಅಂತ ಕೇಳಿದ್ರಿ? ಸೊ ಇದು ಟಿಶ್ಯೂ ಕಲ್ಚರ್, ಟಿಶ್ಯೂ ಕಲ್ಚರ್, ಕಾಂಡದ ತುದಿಯ ಕಲ್ಚರ್. ಹೌದ್ರಿ, ನಮಸ್ತೆ ಸರ್, ನಮಸ್ತೆ ನಮಸ್ತೆ. ಕಾಂಡದ ತುದಿಯ ಕಲ್ಚರ್, ಎಸ್. ನೆಕ್ಸ್ಟ್ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಯಿಕ್ ಆಮ್ಲದಲ್ಲಿ ಸಿಗುತ್ತದೆ? ಡಿಎನ್ಎದಲ್ಲಿ ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್. ಓಕೆ, ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್ ಇದ್ರಿ. ಓಕೆ, ದೆನ್ ಡೆಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದರೆ? ಎಸ್, ಯಾವ್ದ್ರಿ, ದಿ ಡೆಕನ್ ಸಭಾ ಆಯೋಜಕರು. ಹಿಸ್ಟ್ರಿ ಕ್ವಶನ್. ಎಸ್, ಬಾಲಗಂಗಾಧರ್ ತಿಲಕ್, ರಾಮಸ್ವಾಮಿ, ಗೋಪಾಲಕೃಷ್ಣ ಗೋಖಲೆ,
ಓಕೆ ಪಟ್ಟಾಭಿ ಸೀತಾರಾಮಯ್ಯ ಯಾರು ಗೋಪಾಲ್ ಕೃಷ್ಣ ಗೋಖಲೆ ಅವ್ರು ಬರ್ತಾರ ದಿ ಡೆಕ್ಕನ್ ಸಭಾ ಆಯೋಜಕರು ಎಸ್ ಗೋಪಾಲ್ ಕೃಷ್ಣ ಗೋಖಲೆ ಏ ಬರಂಗಿಲ್ಲ ಏ ಬರಂಗಿಲ್ಲ ಓಕೆ गोपाल कृष्ण गोखले ओके 1895 ದಲ್ಲಿ ಅವರು ಅದನ್ನ ಸ್ಥಾಪಿಸುತ್ತಾರೆ ಓಕೆ 1895 ಮಹೇಶ್ ದೇಸಾಯಿ ನೋ ಏ ಅಲ್ರಿ ಏ ಅಲ್ಲ ಸೋ ಗೋಪಾಲ ಕೃಷ್ಣ ಗೋಖಲೆ 1895 ದಲ್ಲಿ ಇದನ್ನ ಸ್ಥಾಪನೆ ಮಾಡಿರೋದು ಓಕೆ ಸೋ ಇದು ಗೋಪಾಲ ಕೃಷ್ಣ ಗೋಖಲೆ ಗೋಲಂಗಾದರ ತಿಲಕ್ ಮಹಾರಾಷ್ಟ್ರದ ಬಟ್ ಆದ್ರೆ ಸೋ ಗೋಪಾಲ ಕೃಷ್ಣ ಗೋಖಲೆ ವಾಸ್ ದ ಫೌಂಡರ್ ಆಫ್ ದಿಸ್ ಡೆಕ್ಕನ್ ಸಭಾ ಓಕೆ ಎಸ್ ನೆಕ್ಸ್ಟ್ ಮತ್ತೆ ಅಂದ್ರೆದು ಬರಾಕ್ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಓಕೆ ಯುಎಇ ಮಾನವನಲ್ಲಿ ಅಯೋಡಿನ್ ಕೊರತೆ ಯಾವ ಕಾಯಿಲೆನ ಉಂಟು ಮಾಡುತ್ತದೆ ಈಜಿ ಆಗಿದೆ ಓಕೆ ಎಸ್ ಸೊ ಅಯೋಡಿನ್ ಕೊರತೆ ಅಂದ್ರೆ ಗೈಟರ್ ಗೊತ್ತಲ್ಲ ಗೈಟರ್ ಸೊ ಫೋರ್ ಗಳಗಂಡ ರೋಗ ಓಕೆ ಸೊ ಗಳಗಂಡ ರೋಗ ಮಾನವನಲ್ಲಿ ಈ ಇದರಿಂದ ಅಯೋಡಿನ್ ಕೊರತೆಯಿಂದ ಬರುತ್ತೆ ಅಯೋಡಿನ್ ಎಸ್ ಇದಕ್ಕೆ ನಾನು ಬಹಳ ಸರಿ ಹೇಳಿದ್ದೆ ಅಯೋಡಿನ್ ಉಪ್ಪಿನಲ್ಲೇ ಯಾಕೆ ಹಾಕ್ತಾರೆ ಇದನ್ನ ವೈ ಇಟ್ ಈಸ್ ಬೀನ್ ಫೋರ್ಟಿಫೈಡ್ ಇನ್ ಸಾಲ್ಟ್ ಎಸ್ ಗೊತ್ತ್ರಿ ಅಯೋಡಿನ್ ಅನ್ನ ಉಪ್ಪಿನಲ್ಲೇ ಯಾಕೆ ಹಾಕ್ತಾರೆ ಬೇರೆದ್ರಲ್ಲಿ ಹಾಕ್ಬೋದಲ್ಲ ನಾನು ಬಹಳ ಸರಿ ಇದನ್ನ ಹೇಳಿದ್ದೀನಿ ಇದನ್ನ ಎಸ್ ಎಲ್ರು ಯೂಸ್ ಮಾಡ್ತಾರೆ ಮತ್ತೆ ಏನ್ ಗೊತ್ತ್ರಿ ಅಯೋಡಿನ್ ಹೆಚ್ಚಿಗೆ ತಿಂದ್ರು ಆಡ್ ಪ್ಲಸ್ ಆದ್ರು ಅಂದ್ರೆ ಎಕ್ಸಸ್ ಡೇಂಜರಸ್ ಲೆಸ್ ಡೇಂಜರಸ್ ಓಕೆ ಪ್ಲಸ್ ಆದ್ರು ಡೇಂಜರಸ್ ಮೈನಸ್ ಆದ್ರೂ ಡೇಂಜರಸ್ ಲಿಮಿಟೆಡ್ ಕ್ವಾಂಟಿಟಿ ಅಲ್ಲಿ ತಿನ್ಬೇಕು ಅದೇ ತರ ಉಪ್ಪನ್ನ ನಾವು ಗೊತ್ತಲ್ಲ ಅಡಿಗೆಗೆ ಅತಿ ಆದ್ರೂ ಉಪ್ಪು ಅತಿ ಒಳ್ಳೇದಲ್ಲ ಹೌದಾ ನಿಮ್ಗೆ ಏನು ರುಚಿನೇ ಕಾಣೋದಿಲ್ಲ ಕಡಿಮೆ ಆದ್ರೆ ಏನು ರುಚಿನೇ ಗೊತ್ತಾಗೋದಿಲ್ಲ ಸೊ ಅಂದ್ರೆ ಲಿಮಿಟೆಡ್ ಕ್ವಾಂಟಿಟಿಲಿ ಉಪ್ಪನ್ನ ನಾವು ಬಳಸ್ತೀವಿ ಯಾರಾದ್ರೂ ಸೊ ಹಾಗೆ ಉಪ್ಪಿನೊಳಗಡೆ ಇದನ್ನು ಸೇರಿದ್ರೆ ಲಿಮಿಟೆಡ್ ಕ್ವಾಂಟಿಟಿಲಿ ಬಳಕೆ ಆಗುತ್ತೆ ನಾವು ಸಕ್ಕರೆ ಆದ್ರೆ ಅತಿನೂ ತಿನ್ಬೋದು ಓಕೆ ಕೆಲವರು ಬಿಟ್ಟು ಬಿಡ್ಬೋದು ಹೌದಾ ಸೊ ಹಾಗೆ ಹಾಗಾಗಿ ಉಪ್ಪನ್ನ ಎಲ್ಲರೂ ಬಳಸ್ತಾರೆ ಸೊ ಉಪ್ಪಿನಲ್ಲಿ ಅಯೋಡಿನ್ ಇದ್ರೆ ಸೊ ಎಲ್ಲರಿಗೂ ಸಿಗುತ್ತೆ ಅದು ಎಲ್ಲರೂ ಬಳಸ್ದಂಗ ಆಗತ್ತೆ ಅಂತ ಹೇಳಿ ಉಪ್ಪಿನಲ್ಲಿ ಅದನ್ನು ಫೋರ್ಟಿಫೈ ಮಾಡ್ತಾರೆ ಆಮೇಲೆ ಅದ್ರ ಲಿಮಿಟೇಷನ್ ಅಂದ್ರೆ ಅತಿ ತಿಂದ್ರು ಕೂಡ ಡೇಂಜರಸ್ ಕಡಿಮೆ ತಿಂದ್ರು ಡೇಂಜರಸ್ ಓಕೆ ಇಟ್ ಶುಡ್ ಬಿನ್ ಅ ಮಾಡರೇಟ್ ಕ್ವಾಂಟಿಟಿ ಈಟನಿನ ರೆಗ್ಯುಲರ್ ಕನ್ಸುಮ್ಷನ್ ನಿರಂತರವಾಗಿ ಬೇಕು ಅತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಅದಕ್ಕೋಸ್ಕರ ಉಪ್ಪಿನಲ್ಲಿ ಅದನ್ನ ಬಳಸ್ತೀವಿ ಹೌದ್ರಿ ನೆಕ್ಸ್ಟ್ ಎಸ್ ಇನ್ನೊಂದೇನು ಗೊತ್ತಾ ಥೈರಾಕ್ಸಿನ್ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಯಿಂದ ಗಂಟಲಲ್ಲಿರುತ್ತೆ ಗಂಟಲಲ್ಲಿ ಸೊ ನಮ್ಮ ವಾಯ್ಸ್ ಬಾಕ್ಸ್ ಮೇಲ್ಗಡೆ ಹೌದ್ರಿ ಸೊ ಅದು ಏನಪ್ಪಾ ಅಂದ್ರೆ ಅದರ ಹಾರ್ಮೋನ್ ಸಿಕ್ರೇಷನ್ ಏನಿದೆ ಅಲ್ಲ ಥೈರಾಕ್ಸಿನ್ ಇದು ನಮ್ಮ ಬಾಡಿ ಮೆಟಾಬಾಲಿಸಮ್ಗೆ ತುಂಬಾ ಇಂಪಾರ್ಟೆಂಟ್ ಬಾಡಿ ಮೆಟಾಬಾಲಿಸಮ್ಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಹೆಣ್ಮಕ್ಳಲ್ಲಿ ಅದು ಏನು ಇದಕ್ಕೆ ಅವರ ಒಂದು ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಓಕೆ ಎಸ್ ನೆಕ್ಸ್ಟ್ ನೋಡಿ ಸರ್ ಔಟ್ ಆಗಿರ್ಬೇಕು ಹೌದೌದು ಹೌದು ಯಾಕಂದ್ರೆ ಆಲ್ರೆಡಿ ಪೇಪರ್ ಎಲ್ಲ ಬಂದಿತ್ತು ನಮ್ಮ ಗ್ರೂಪ್ ಅಲ್ಲಿ ಕೂಡ ಇವ್ರು ಹಾಕಿದ್ರು ದೇಸಾಯಿ ಸರ್ ಹಾಕಿದ್ರು ಗಂಗಾಧರ್ ಅವರು ಏನಪ್ಪಾ ಅಂದ್ರೆ ಬೆಂಗಳೂರಲ್ಲೇನೋ ಅನ್ಸುತ್ತೆ 96 ಕ್ವಶನ್ಸ್ ಅನ್ನ ಅಕ್ಕಿ ಆನ್ಸರ್ ಕೊಟ್ಟಿದ್ದಾನೆ ಅವನು ಸೊ ಏನ್ ಮಾಡ್ಬೇಕು ಗೊತ್ತಿಲ್ಲಪ್ಪ ಕೆ ಪಿ ಎಸ್ ಸಿಗೆ ಯಾವ ಥರನ ಏನ್ ಮಾಡ್ಬೇಕು ಅಂತೇಳಿ ಎಷ್ಟು ಇವರೆಲ್ಲ ಇದು ಮಾಡ್ತಾರೆ ಅದನ್ನು ಲೀಕ್ ಮಾಡ್ತಾರೆ ಅಂದ್ರೆ ಅವ್ರೆಷ್ಟು ಇದು ಇರ್ಬೇಕು ಪಾಪ ಓದ್ದವ್ರಿಗೆ ಬಹಳ ಅನ್ಯಾಯ ಇದು ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಅವು ಇದ್ರಲ್ಲಿರೋರ್ಗೆ ಅದನ್ನ ಅವು ಅಂತವ್ರು ಅಭ್ಯರ್ಥಿದನ ಅವ್ರು ಯಾರಿದಾರೋ ಶಿಕ್ಷೆ ಆಗಲ್ಲ ಸರ್ ಅದೊಂದು ದೊಡ್ಡ ತಲೆನೋವು ಇದ್ರಲ್ಲಿ ಏನ್ ಸಿಕ್ಕಾಕೊಳ್ತಾರಲ್ಲ ಅವ್ರಿಗೆ ಯಾರಿಗೂ ಸಿಕ್ಕಾಕಲ್ಲ ಓಕೆ ಕಿತ್ತಾಕ್ಬೇಕು ಬಟ್ ಏನ್ ಮಾಡ್ತೀರಾ ಅದು ನಮ್ ಇವ್ರಿಗೆ ಬೇಕಲ್ಲ ಅದು ರಾಜಕೀಯ ನಾಯಕರಿಗೆ ಎಸ್ ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂತ ಕೊಟ್ಟಿದ್ದಾನೆ ಎಸ್ ಯಾವ್ದ್ರ ಇದಕ್ಕೆ ಆನ್ಸರು ಪ್ಲಾಸ್ಮಾ ಪದರ ಕೋಶ ಗೋಡೆ ಡೆಸ್ಮೋಸೋಮ್ಸ್ ಓಕೆ ಪ್ಲಾಸ್ಮೋ ಡೆಸ್ಮೋಸ್ ಡೆಸ್ಮಾಟ್ ಡೆಸ್ಮೋಸೋಮ್ಸ್ ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಹಾಲನ್ನ ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ಅಂತಿದೆ ರೆನಿನ್ ಹೌದ್ರಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಮನುಷ್ಯರಲ್ಲಿ ಉಂಟಾಗುವ ಅಲ್ಜಮೀರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಲ್ಜಮೀರ್ ಕಾಯಿಲೆ ಇವತ್ತು ಸ್ವಲ್ಪ ಸುದ್ದಿ ಮಾಡ್ತಿದೆ ಓಕೆ ಅಲ್ಜಮೀರ್ ಕಾಯಿಲೆ ಡೋಪಮೈನ್ ಗ್ಲೂಟಾಮಿಕ್ ಆಸಿಡ್
ಓಕೆ ಗುಮ್ಮ ಅಮೈನೋ ಟ್ಯೂಬರಿಕ್ ಆಸಿಡ್ ಓಕೆ ಎಸ್ ಅಲ್ಜಿಮೀರ್ ಕಾಯಿಲೆ ಯಾವುದರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ಎಸ್ ಅಸ್ಟೇಲ್ ಕೋಲಿನ್ ಏನೋ ಸರ್ ಗೊತ್ತಿಲ್ಲ ಇದು ಯಾಕೆ ಈ ತರ ಬಟ್ ಆದ್ರೆ ಬೇರೆ ಎಕ್ಸಾಮ್ಸ್ ಎಲ್ಲ ಹಾಗಾಗ್ತಿಲ್ಲ ಮತ್ತೆ ನೀಟಾಗಿ ನಡೀತಿದ್ದಾವೆ ಇವ್ರದ್ದು ಕೆ ಪಿ ಎಸ್ ಸಿ ಇಷ್ಟೆಲ್ಲ ಇದು ಇದನ್ನು ಯಾಕೆ ಹಂಗೆ ಔಟ್ ಆಗ ಕೊಡ್ತಿದೆ ಗೊತ್ತಾಗ್ತಿಲ್ಲ ಇಲ್ಲ ಅವ್ರದೇ ಇರುತ್ತೆ ಸರ್ ಅದ್ರಲ್ಲಿ ಇರೋರ್ ಕೈವಾಡ ಬಹಳ ಇರುತ್ತೆ ಅವ್ರಿಗೆ ಇನ್ನೊಂದೇನಂದ್ರೆ ಭಯ ಇಲ್ಲ ನಾವೇನ್ ಮಾಡಿದ್ರು ದಕ್ಕಿಸ್ಕೊಳ್ತೇವೆ ಅನ್ನೋ ಒಂದು ಇದು ಇದೆ ಹಂಗಾಗಿ ಮಾಡ್ತಾರೆ ನೋಡಿ ಲಾಸ್ಟ್ ಟೈಮ್ ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಮತ್ತೆ ಅವ್ನ್ ಬೇಲ್ ಆಗಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಇದು ಮಾಡಿದೆ ಸೊ ಹೈಕೋರ್ಟ್ ಬೇಲ್ ಮಾಡಿದೆ ಏನ್ ಮಾಡ್ತೀರಾ ಅವ್ರಿಗೆ ಲಾಸ್ಟ್ ಟೈಮ್ ಪೇಪರ್ ಔಟ್ ಮಾಡಿದವನಿಗೆ ಅವನಿಗೆ ಆ ಟಿಕೆಟ್ ಕೊಟ್ಟಿಲ್ಲ ಅಂತ ಎಕ್ಸಾಮ್ ಬರೆಯೋದಕ್ಕೆ ಅವನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿದ್ದಾನೆ ಹೈಕೋರ್ಟ್ ಅವನಿಗೆ ಬೇಲ್ ಕೊಟ್ಟಿದೆ ನಮ್ ಕೋರ್ಟ್ ಗಳದ್ದು ಎಂತ ಹಣಿವಾರ ಅಂತ ಎಸ್ ಇಲ್ಲಿ ಅಲ್ಜಿಮೀರ್ ಕಾಯಿಲೆ ಯಾವುದರಿಂದ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾನೆ ಓಕೆ ಸೊ ಇದರಲ್ಲಿ ಅಸ್ಟೇಲಿನ್ ಕೋಲಿನ್ ಓಕೆ ಪೆನಿಸಿಲಿನ್ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನ ಹೇಗೆ ತಡೆಯುತ್ತದೆ ಅಂತ ಕೊಟ್ಟಿದ್ದಾನೆ ಓಕೆ ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಹೇಗೆ ತಡೆಯುತ್ತದೆ ಅಂತ ಸೆಲ್ ವಾಲ್ ಸಂಶ್ಲೇಷಣೆಯನ್ನ ಪ್ರತಿಬಿಂಬಿಸುತ್ತದೆ ಓಕೆ ಎಸ್ ನೋಡ್ರಿ ಇದರದ್ದು ಕ್ವಶನ್ ಪೇಪರ್ ಇಂಗ್ಲಿಷ್ ವರ್ಷನ್ ಸಿಕ್ತಂದ್ರೆ ನಿಮ್ಗೆ ನೀಟ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಜೊತೆಗೆ ಟ್ರೆಂಡ್ ಅನ್ನ ಅನಾಲಿಸಿಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಯಾವ ತರ ಕ್ವಶನ್ಸ್ ತೆಗಿಬಹುದು ಮುಂದೆ ಎಸ್ ಡಿ ಎ ಅಂತ ಮತ್ತೆ ಬರ್ತಕ್ಕಂಥ ಸಿ ಗ್ರೂಪ್ ಎಕ್ಸಾಮ್ಗೆ ಬಟ್ ಇದೇ ತರ ಆದ್ರೆ ಬಹಳ ಕಷ್ಟ ಈ ತರ ಏನು ಅಂದ್ರೆ ಪೇಪರ್ ಲೀಕ್ ಆದ್ರೆ ಸರಿಯಾಗಿ ಓದೋರಿಗೆ ತುಂಬಾ ಕಷ್ಟ ಇದೆ ಓಕೆ ಎಸ್ ಸೊ ಫ್ರೆಡ್ರಿಕ್ ಸ್ಯಾಂಕ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಕೊಟ್ಟಿದ್ದಾನೆ ಓಕೆ ಇನ್ಸುಲಿನ್ ಓಕೆ ದೆನ್ ರಾತ್ರಿ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲೂಕೋಸ್ ಅನ್ನ ಪ್ರಮುಖ ಮೂಲವಾಗಿದೆ ಅಂತ ಕೊಟ್ಟಿದ್ದಾನೆ ಓಕೆ ಸೊ ಕರುಳಿನಿಂದ ಆಹಾರದ ಗ್ಲೂಕೋಸ್ ಹೆಪಾಟೈಟಿಸ್ ಗ್ಲೂಕೋಸ್ ಗ್ಲೂಕೋ ನಿಯೋಜೆನಿಸಿಸ್ ಓಕೆ ಎಸ್ ತ್ರೀ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮಸ್ತೆ ಓಕೆ ಎಸ್ ನೆಕ್ಸ್ಟ್ ನೋಡಿ ಡ್ಯಾಶ್ ಅನ್ನ ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಎಲ್ಲಾ ಪ್ರತಿ ಇನ್ಫ್ಲೇಮೇಟರಿ ಏಜೆಂಟ್ಗಳು ಅಂದ್ರೆ ನೋವು ನಿವಾರಕಗಳು ಓಕೆ ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಅಂತಿದೆ ಓಕೆ ಸೊ ಇದು ಎಸ್ ನೋಡಿ ಇದಕ್ಕೆ 57ನೇ ಪ್ರಶ್ನೆ ಎಸ್ ಯಾವ್ದ್ರ ಇದಕ್ಕೆ ಆನ್ಸರ್ ಇದಕ್ಕೆ ಪ್ರೋಸ್ಟಾಗ್ಲಾಂಡಿನ್ಸಿನ ಬರುತ್ತೆ ಇದಕ್ಕೆ ಓಕೆ ಇದನ್ನ ಬಿಡಿ ನಾಳೆ ಚೆಕ್ ಮಾಡ್ತೀನಿ ಇದನ್ನ ಹೇಳ್ತೀನಿ ನಿಮಗೆ ಇದನ್ನ ಇನ್ನು ಸ್ವಲ್ಪ ಇಂಗ್ಲಿಷ್ ವರ್ಷನ್ ಸಿಕ್ಕರೆ ನಮ್ಗೆ ಈಸಿ ಆಗ್ತೈತಿ ಇದು ಓಕೆ ನೆಕ್ಸ್ಟ್ ನೀರಿನ ಅಣುವಿನ ಪ್ರತಿ ಧ್ರುವೀಯತೆಗೆ ಕಾರಣ ಏನು ಅಂತ ಕೇಳಿದಾನೆ ಶ್ರೀಲಂಕರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಓಕೆ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯತ್ಯಾಸ ಸೊ ಇದುವೆ ನೀರಿನ ಧ್ರುವೀಕರಣಕ್ಕೆ ಕಾರಣ ಓಕೆ ಪಾಸಿಟಿವ್ ನೆಗೆಟಿವ್ ಪೋಲ್ ಆಗಿ ವರ್ತಿಸ್ತವೆ ಓಕೆ ಡಿಎನ್ಎ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ ಅಂತ ಕೊಟ್ಟಿದ್ದಾನೆ ಡಿಎನ್ಎ ಎಸ್ ಡಿಎನ್ಎ
ಡಿಎನ್ಎದ ಕರಗುವ ತಾಪಮಾನದಲ್ಲಿ ಓಕೆ ಎಷ್ಟಾದ್ರಿ 60-59 ಅಥವಾ 60 ಪ್ರಶ್ನೆವರೆಗೂ ಮಾಡೋಣ. ಉಳಿದಿರೋದು ನಾಳೆ ಪ್ರಶ್ನೆ, ನಾಳೆ ನೋಡುವಂತೆ. ಓಕೆ ಎಸ್, ಡಿಎನ್ಎ ದ್ರವವಾಗುತ್ತದೆ, ಡಿಎನ್ಎ ಆವಿಯಾಗುತ್ತದೆ, ಡಿಎನ್ಎ ಡಬಲ್ ಹೆಲಿಕ್ಸ್ನಿಂದ ಸೂಪರ್ ಕಾಯಿಡ್ ಡಿಎನ್ಎ ಆಗಿ ಬದಲಾಗುತ್ತದೆ, ಸ್ಥಳೀಯ ಡಬಲ್ ಹೆಲಿಕ್ಸ್ ಡಿಎನ್ಎ ಡಿನ್ಯಾಚುರಲ್ ಆಗುತ್ತದೆ. ಓಕೆ ಎಸ್, ನಾಳಿನ ಕ್ಲಾಸಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ನಾಳಿನ ಇದರಲ್ಲಿ. ಸೊ ನೋಡ್ತೀನಿ, ಸಾಧ್ಯ ಆದರೆ ಇಂಗ್ಲೀಷ್ ವರ್ಷನ್ನ ತೊಗೊಳ್ತೀನಿ. ಇಂಗ್ಲೀಷ್ ವರ್ಷನ್ ಇದ್ರೆ ನಿಮ್ಮ ಕೂಡ ಇದ್ರು ಕೂಡ ಶೇರ್ ಮಾಡಿ ದಯವಿಟ್ಟು, ಇಂಗ್ಲೀಷ್ ವರ್ಷನ್ ಅನ್ನ. ಓಕೆ ಸೊ ಇಂಗ್ಲೀಷ್ ವರ್ಷನ್ಗೆ ನಿಮ್ಗೆ ಇಲ್ಲಿ ಇದಕ್ಕೆ ಇಲ್ಲ ಎಕನಾಮಿಕ್ಸ್ ಕ್ವಶನ್ಸ್ ನೋಡುವ, ಸ್ವಲ್ಪ ನೋಡೋಣ. ಎಕನಾಮಿಕ್ಸ್ ಕ್ವಶನ್ ಸೈನ್ಸ್ ಕ್ವಶನ್ಗೂ ಸ್ವಲ್ಪ ಟಫ್ ಮಾಡಿದ್ದಾನೆ, ಏನಿದೆ ಇಲ್ಲ ಅದರಲ್ಲಿ. ಎಸ್, ಪ್ರಧಾನಮಂತ್ರಿ ವಯೋವಂದನ ಯೋಜನೆ ಯಾರು ಅನುಷ್ಠಾನಗೊಳಿಸ್ತಾರೆ, ಚರ್ಚೆ ಮಾಡಿದ್ವಿ. ಜೀವಮಾನ ನಿಗಮ ಹೌದಾ, ಎಲ್ ಐ ಸಿ ಅನುಷ್ಠಾನಗೊಳಿಸ್ತಾ ಇದೆ, ಹೌದ್ರಿ. ಸೊ ಹಣಕಾಸಿನ ಸ್ಥಿರತೆಯನ್ನ, ಹಣಕಾಸಿನ ಸ್ಥಿರತೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುವುದು ಯಾವಾಗ ಅಂತ ಕೇಳಿದಾನೆ, 6 ತಿಂಗಳಿಗೊಮ್ಮೆ. ಓಕೆ, ಪ್ರತಿ 6 ತಿಂಗಳಿಗೊಮ್ಮೆ. ನೆಕ್ಸ್ಟ್, ಜಾಗತಿಕ ಅಪಾಯಗಳ ಸೂಚ್ಯಾಂಕ, ಸಾರಿ ವರದಿ, 2021 ಸೂಚ್ಯಾಂಕ ಬೇರೆ ಬರುತ್ತೆ. ಜಾಗತಿಕ ಅಪಾಯಗಳ ವರದಿಯನ್ನ ಯಾರು, ಓಕೆ, ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡ್ತದೆ. ಓಕೆ, ದೆನ್ ಓಕೆ ಎಸ್, ಇಲ್ಲಿ ಯಾವ್ದ್ರದು ಒಂದೇನೋ ಪ್ರಾಜೆಕ್ಟ್ ಕಿರಣ, ಪ್ರಾಜೆಕ್ಟ್ ಕಿರಣ ಇದು ಮಹಿಳಾ ಉದ್ಯಮಿಗಳನ್ನ ಬೆಂಬಲಿಸೋದಕ್ಕೆ, ಕರೆಂಟ್ ಅಫೇರ್ಸ್ ಕ್ವಶನ್ ಇದು, ಮಹಿಳಾ ಉದ್ಯಮಿಗಳನ್ನ ಬೆಂಬಲಿಸೋದಕ್ಕೆ. ಇನ್ನು ಭಾರತದ ಅತಿ ಹೆಚ್ಚು FDI ಇಕ್ವಿಟಿ, ಓಕೆ, ಒಳಹರಿವು ಆಕರ್ಷಿಸುವ ಕ್ಷೇತ್ರ, ಓಕೆ, ಇಲ್ಲಿ ದೂರ ಸಂಪರ್ಕ, ಪ್ರವಾಸೋದ್ಯಮ, ಡ್ರಗ್ಸ್ ಇನ್ ಫಾರ್ಮಸ್ಯುಟಿಕಲ್ ಅಂತಿದೆ, ಸೇವೆಗಳು, ಸೇವೆಗಳು ಎಸ್ ಸರ್. ಫೈನಾನ್ಸಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ 6 ಮಂತ್ ಒಂದ್ಸರಿ ಅಂದ್ರೆ RBI ರಿಲೀಸ್ ಮಾಡುತ್ತೆ. ಸೊ ನಾಳಿನ ಕ್ಲಾಸ್ ಅಲ್ಲಿ ಅದನ್ನ ನಿಮ್ಗೆ ಇದು ಮಾಡ್ತೇನೆ. ಓಕೆ, ಸೊ ಎಕನಾಮಿಕ್ಸ್ ಕ್ಲಾಸ್ ಇರುತ್ತಲ್ಲ ಸರ್, ನಿಮ್ಗೆ ಯಾವ್ಯಾವ RBI ಯಾವ್ಯಾವ ವರದಿಗಳನ್ನ ತಯಾರಿಸುತ್ತೆ ಅಂತ ನಿಮ್ಗೆ ನಾಳಿನ ಕ್ಲಾಸ್ ಅಲ್ಲಿ ಕರೆಕ್ಟ್ ಮಾಡ್ತೇನೆ. ಅದ್ರ ಮಹತ್ವ ಏನು, ಎಷ್ಟು ತಿಂಗಳಿಗೆ ಒಂದ್ಸರಿ ಅದನ್ನ ರಿಲೀಸ್ ಮಾಡುತ್ತೆ ಅಂತ. ಓಕೆ ಸರ್, ಫೈನಾನ್ಸಿಯಲ್ ಸ್ಟೆಬಿಲಿಟಿ FY20 ಇಕ್ವಿಟಿ ಇಂಡಿಯಾ, ಓಕೆ, ಸೊ ಪ್ರಶಸ್ತಿನ UNEP ಇಕ್ವಿಟಿ ಇಂಡಿಯಾಗೆ ಸಿಕ್ಕಿರುವಂಥದ್ದು. ಇಕ್ವಿಟಿ ಇಂಡಿಯಾಗೆ ವಿಶ್ವಸಂಸ್ಥೆಯ ಹೂಡಿಕೆ ಪ್ರಚಾರ ಪ್ರಶಸ್ತಿ. ಇನ್ನೊಂದು ಕೇಳಿದೆ ನೋಡಿ, ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ವಸ್ತು ಯಾವುದು ಅಂತ ಕೇಳಿದಂತೆ ಬ್ರಹ್ಮಾಂಡದಲ್ಲಿ. ಸೊ ಹೈಡ್ರೋಜನ್, ಹೌದ್ರಿ, ಹೈಡ್ರೋಜನ್. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಕಾಯಿದೆ ಮಸೂದೆ 2020 ಇದಕ್ಕೆ ಸಂಬಂಧಿಸಿದಿಲ್ಲ ಅಂತ ಕೊಡ್ತಾನೆ. ಎರಡಕ್ಕೂ ಸಂಬಂಧಿಸಿಲ್ಲ, ಯಾಕಂದ್ರೆ ಇದು ಪ್ರಾಥಮಿಕ ಕೃಷಿ ಸಾಲದ ಸಂಘಗಳು ಅಂತ ಕೊಟ್ಟಿದ್ದಾನೆ, ಇದಕ್ಕೂ ಅಲ್ಲ, ಅದು ನಗರದಲ್ಲಿ ಇರ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟದ್ದು. ಸೊ ಹಿಂಗಾಗಿ ಇದು ಬರದೇ ಇಲ್ಲ. ಎರಡನೇದು, ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲಿಕ ಹಣಕಾಸು ನೆರವನ್ನ ಒದಗಿಸದೆ ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಹೂಡಿಕೆ ಓಕೆ ಮಾಡಿಕೊಂಡಿರುವ ಸಹಕಾರಿ ಸಂಘಗಳು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಅಲ್ಲ. ಸೊ ಅಂದ್ರೆ 1 ಮತ್ತು 2 ಬರ್ತದೆ ಇದಕ್ಕೆ. ಓಕೆ ಎಸ್, ಇದು ಅರ್ಥ ಆಯ್ತು. ಇದು ನೋಡಿ, ಇದು ಕರೆಂಟ್ ಅಫೇರ್ಸ್ ಕ್ವಶನ್, ಬಿಲ್ಸ್ ಗಳ ಮೇಲೆ ಕೇಳಿದಾನೆ ಪ್ರಸ್ತುತ ಸುದ್ದಿಯಲ್ಲಿ ಇದ್ದಂತ ಬಿಲ್. ಯಾಕಂದ್ರೆ ಈ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಈ ಸಹಕಾರಿ ಬ್ಯಾಂಕ್ಗಳು ಮೋಸ ಮಾಡೋ ಸ್ಟಾರ್ಟ್ ಆಗಿದೆ. ಸೊ ಪಾಪ ಬಹಳ ಜನ ತಮ್ಮ ದುಡಿಮೆಯ ಹಣವನ್ನು ಅದರಲ್ಲಿ ಇಟ್ಟಿರ್ತಾರೆ. ತಾವು ರಿಟೈರ್ಡ್ ಆದಾಗ ಬಂದಂತ ದೊಡ್ಡ ಮೊತ್ತವನ್ನು 20 ಲಕ್ಷ, 30 ಲಕ್ಷ, 50 ಲಕ್ಷದಷ್ಟು ಹಣನ ಇಟ್ಟಿರ್ತಾರೆ. ಯಾಕಂದ್ರೆ ಬಡ್ಡಿ ಜಾಸ್ತಿ ಸಿಗುತ್ತೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಂತ. ಆ ಸಹಕಾರಿ ಬ್ಯಾಂಕ್ಗಳು ಸರಿಯಾಗಿ ನಿರ್ವಹಣೆ ಇಲ್ಲದೆ ಅಂದ್ರೆ ಅದನ್ನ ಮಾನಿಟರ್ ಇರಲಿಲ್ಲ, ನಬಾರ್ಡ್ ಅವ್ರು ಮಾನಿಟರ್ ಮಾಡ್ತಾ ಇದ್ರು, ಸೂಪರ್ವೈಸ್ ಮಾಡ್ತಾ ಇದ್ರು, RBI ನಿಯಂತ್ರಣ ಇರಲಿಲ್ಲ. ಸೊ ಅವರು ಏನ್ ಮಾಡಿದ್ದಾರೆ, ಅದನ್ನ ಯಾರ್ಯಾರಿಗೂ ಸಾಲ ಕೊಟ್ಟು ಅದನ್ನ ಇದು ಮಾಡ್ಬಿಟ್ಟಿದ್ದಾರೆ. ಯಾವ್ದ್ರಿ, ಸಾರ್ವಜನಿಕ ಆಗಲ್ಲ ಸರ್, ಸಾರ್ವಜನಿಕ ಭೂಮಿಯಲ್ಲಿ, ಬಟ್ ಇದು ಬ್ರಹ್ಮಾಂಡ ಅಂತ ಕೊಟ್ರೆ ವಿಶ್ವದಲ್ಲೇ ಬರುತ್ತದೆ ಇದು. ಎಸ್ ಸಚಿನ್, ಓಕೆ ಸಚಿನ್ ಅವರೇ, ಇಲ್ಲಿ ಭೂಮಿ ಅಂತ ಕೊಟ್ರೆ, ಇದು ಇಂಗ್ಲಿಷ್ ವರ್ಷನ್ ತೋರಿಸಿ ನನಗೆ, ಅದನ್ನ ನಾನು ಕ್ಲಿಯರ್ ಮಾಡ್ಬೋದು. ಓಕೆ, ವಿಶ್ವ ಅಂತ ಬಂದ್ರೆ ಹೈಡ್ರೋಜನ್ ಬರುತ್ತೆ, ವಿಶ್ವ ಅಂತ ಬಂದ್ರೆ ಹೌದಾ, ಅಂದ್ರೆ ಯೂನಿವರ್ಸ್. ಇದನ್ನ ಅವನು ಬ್ರಹ್ಮಾಂಡ ಅನ್ನೋದನ್ನ ಯಾವುದಕ್ಕೆ ಯೂಸ್, ಇಂಗ್ಲಿಷ್ ಅಲ್ಲಿ ಏನಿದೆ ಅದು, ವಿಶ್ವ ಅಂತಿದೆಯಾ ಅಥವಾ ಅರ್ತ್ ಅಂತಿದೆ? ಅರ್ತ್ ಅಂತಿದ್ರೆ ಸಾರ್ವಜನಿಕನೇ ಆಬ್ವಿಯಸ್ಲಿ. ಓಕೆ, ಭೂಮಿಯಲ್ಲಿ ಅಂದ್ರೆ ಸಾರ್ವಜನಿಕ, ಯೂನಿವರ್ಸ್ ಅಂತಿದ್ರೆ ಎಸ್, ಯೂನಿವರ್ಸ್ ಅಂತಿದ್ರೆ ಹೈಡ್ರೋಜನ್ ಸರ್. ಯೂನಿವರ್ಸ್ ಅಂದ್ರೆ ನಮ್ಗೆ ಗೊತ್ತಲ್ಲ, ಸೂರ್ಯನಲ್ಲಿ ಅತಿ ಹೆಚ್ಚು ಶಕ್ತಿ ಇರೋ ಸೂರ್ಯನೇ, ನಮ್ಮ ಇಡೀ ಪ್ಲಾನೆಟರಿ ಸಿಸ್ಟಮ್ ಇದೆಯಲ್ಲ,
99% ಇರೋದು ಸೂರ್ಯನಲ್ಲೇನೆ, ಜಸ್ಟ್ 0.001% ಅಷ್ಟು ಮಾತ್ರ ಈ ಉಳಿದ ಪ್ಲಾನೆಟ್ಗಳು. ನಮ್ಮ ಇಡೀ ಸೌರಮಂಡಲದ ತೂಕ ಅಡಕವಾಗಿರೋದು ಸೂರ್ಯನಲ್ಲಿ. ಸೂರ್ಯನಲ್ಲಿ ಅತಿ ಹೇರಳವಾಗಿರುವಂತ ಯಾವ್ದು? ಹೈಡ್ರೋಜನ್. ಅಂಥವು ಇಂಥ ಕೋಟಿ ಕೋಟಿ ನಕ್ಷತ್ರಗಳಿದಾವೆ. ಕೋಟಿ ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಹಾಲರಾದೆಯಲ್ಲಿದೆ, ಮಿಲ್ಕಿ ವೇದಲ್ಲಿ. ಇಂಥ ಮಿಲ್ಕಿ ವೇದಂತವೇ ಕೋಟಿ ಕೋಟಿ ನಕ್ಷತ್ರ ಪುಂಜಗಳು, ಗ್ಯಾಲಾಕ್ಸಿಗಳು ಇನ್ನೂ ಇದ್ದಾವೆ, ಹೌದಾ, ನಮ್ಮ ಯೂನಿವರ್ಸ್ ಅಲ್ಲಿ. ಸೊ ಹಾಗಾಗಿ ಸೊ ಹೈಡ್ರೋಜನೇ ದೊಡ್ಡದು. ಹಾ, ಹೈಡ್ರೋಜನ್ ಹೀಲಿಯಂ, ಬಟ್ ಆದ್ರೆ ಹೀಲಿಯಂ ಕನ್ವರ್ಟ್ ಆದ್ಮೇಲೆ, ಸೊ ಮೆಜಾರಿಟಿ ಇರೋದು ಹೈಡ್ರೋಜನೇ, ಮೆಜಾರಿಟಿ ಇರೋದು ಹೈಡ್ರೋಜನೇ. ಹ್ಮ್, ನೆಕ್ಸ್ಟ್ ಬಂದ್ರೆ ಹೀಲಿಯಮೇ ಬರ್ತದೆ, ನೆಕ್ಸ್ಟ್ ಬಂದ್ರೆ ಹೀಲಿಯಂ. ಓಕೆ, ಯೂನಿವರ್ಸ್ ಅಂತ ಕೊಟ್ಟಾಗ ಸೊ ಅದಕ್ಕೆ ಇಂಗ್ಲಿಷ್ ವರ್ಷನ್ ನೋಡಿ ಅದನ್ನ, ಸೊ ಹೈಡ್ರೋಜನ್ ಬರುತ್ತೆ. ಒಂದ್ ವೇಳೆ ಭೂಮಿ ಅಂತ ಕೊಟ್ರೆ ನೈಟ್ರೋಜನ್ ಹಾಕ್ತೀವಿ, ಭೂಮಿ ಅಂತ ಕೊಟ್ರೆ ನೈಟ್ರೋಜನ್. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಉತ್ಕರ್ಷ 2022 ಯಾವುದಕ್ಕೆ ಉಲ್ಲೇಖಿಸಲ್ಪಟ್ಟಿದೆ ಅಂತಿದೆ. ಓಕೆ, ಎಸ್, ಇದು RBI ನ ಒಂದು ಇದರ ಇದು ಕಾರ್ಯತಂತ್ರ. ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBI ನ ಮಧ್ಯಮ ಅವಧಿಯ ಕಾರ್ಯತಂತ್ರ ಚೌಕಟ್ಟು. ಓಕೆ, ಇಟ್ಸ್ ಅ ಮೀಡಿಯಂ ಲೆವೆಲ್. ಓಕೆ, ಮೀಡಿಯಂ ಲೆವೆಲ್ ಅಥವಾ ಏನಂತಾರೆ ಅದಕ್ಕೆ, ಅಂದ್ರೆ ತ್ರೈಮಾಸಿಕ, ಒಂದು ಅರ್ಧವಾರ್ಷಿಕ ಒಂದು ಫ್ರೇಮ್ ಆಫ್ ಪಾಲಿಸಿ ಫ್ರೇಮ್ ವರ್ಕ್ ಇದು. ಓಕೆ, ಉತ್ಕರ್ಷ ಅಂತೇಳಿ ಯಾವ ರಾಜ್ಯವು, ನಾನು ಕೂಡ ಡಿಜಿಟಲ್ ಅಂತ ಒಂದು ಇದನ್ನ ಲಾಂಚ್ ಮಾಡ್ತು ಅಂತ ಕೇಳಿದ್ರೆ ಕೇರಳ. ಕೇರಳ ಗೊತ್ತಲ್ರಿ, ಕೇರಳದಲ್ಲಿ ಇದನ್ನ ಲಾಂಚ್ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ಎಸ್, ನೆಕ್ಸ್ಟ್ ನೋಡಿ, ಇಲ್ಲೊಂದು ಕ್ವಶನ್ ಇದೆ ಅಲ್ರಿ, ನಮ್ಮ ಪಾಲಿಟಿದು ಪಾಲಿಟಿ ಕ್ವಶನ್ ಇದೆ ಅಲ್ಲಿ, 76ನೇ ಪ್ರಶ್ನೆ. ಎಸ್ ನೋಡಿ, ಭಾರತದಲ್ಲಿ ಭಾರತದ ಅಟಾರ್ನಿ ಜನರಲ್ ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದಂತೆ, ಹೌದಾ, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ವಾದಿಸುವುದು ತಪ್ಪು, ಹೌದಾ, ನೆಕ್ಸ್ಟ್ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲೂ ವಾದಿಸುವರು, ಕರೆಕ್ಟು, ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು, ಹೌದು, ಆಸ್ ಅ ಆಡಿಯನ್ಸ್ ಇನ್ ಆಲ್ ದಿ ಕೋರ್ಟ್ಸ್, ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ, ತಪ್ಪು. ನೋಡಿ, ಇದನ್ನ ಚರ್ಚೆ ಮಾಡಿದ್ದೆ, BNC ಕರೆಕ್ಟ್, ಇಲ್ಲಿ BNC ಇದೆ ಅಲ್ಲಿ, ಇಲ್ಲ ಯಾವ್ದು ಕೇಳಿದನ್ರಿ, ಎಸ್ ಯಾವ್ದ್ರಿ, ಇದು ನಾನು ಚರ್ಚೆ ಮಾಡಿದ್ದೆ ಇದನ್ನ, ಭಾರತದ ಅಟಾರ್ನಿ ಜನರಲ್ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ, ಹೌದಾ, ಹ್ಮ್, ಸರಿಯಾದ ಹೇಳಿಕೆ ಯಾವುದು, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ವಾದಿಸ್ತಾರೆ, ತಪ್ಪು, ಹೌದಾ, ರೈಟ್, ಹೈಕೋರ್ಟ್ ಗಳಲ್ಲಿ ಟ್ರೈಬ್ಯುನಲ್ ಗಳಲ್ಲಿ ವಾದಿಸ್ತಾರೆ ಇವರು, ನೆಕ್ಸ್ಟ್ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲೂ ವಾದಿಸ್ತಾರೆ, ಕರೆಕ್ಟ್, ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ, ಓಕೆ, ಆಡಿಯನ್ಸ್ ಅನ್ನ ಯಾವುದೇ ನ್ಯಾಯಾಲಯದಲ್ಲಿ ಆಡಿಯನ್ಸ್ ಅನ್ನ ಹೊಂದಬಹುದು, ಕರೆಕ್ಟ್, ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ. ಇದು ಆಕ್ಚುಲಿ BNC ಪೂರ್ಣಕಾಲಿಕ ಅಲ್ಲ ಅವರು, ಓಕೆ, ಅಂದ್ರೆ ಫುಲ್ ಟೈಮ್ ಎಂಪ್ಲಾಯಿ ಅಲ್ವೇ ಇಲ್ಲ, ಸಂವಿಧಾನನೇ ಹೇಳುತ್ತೆ. ಸೊ ಹಂಗಾರೆ BNC ಬರಬೇಕಿತ್ತು, ತಪ್ಪು ಕೊಟ್ಟಿದ್ದಾನೆ. BNCT ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರು, BCD ಕೊಟ್ಟಿದ್ದಾನೆ. ಸೊ ಆಬ್ವಿಯಸ್ಲಿ ನಾವು ಸರಿಯಾಗಿರೋದು ಅಂತಂದ್ರೆ ಇದನ್ನೇ ತಗೋಬೇಕು ನಾವೀಗ, ಓಕೆನೆ, ಎಸ್ ಇದನ್ನೇ ತಗೋಬೇಕು. ಬಟ್ ಆದ್ರೆ CD ಕರೆಕ್ಟ್ ಅಲ್ಲ, ಗೊತ್ತಲ್ಲ ನಮ್ಗೆ, ಪೂರ್ಣಕಾಲಿಕ ಅಂದ್ರೆ ಬೇರೆ ಏನು ಮಾಡಂಗಿಲ್ಲ ಅವರು. ಸೊ ನಿಮ್ಗೆ ಹೇಳಿದೆ ನಾನು, ಅಟಾರ್ನಿ ಜನರಲ್ ಕ್ಯಾನ್ ಟೇಕ್ ಎ ಕೇಸಸ್ ಔಟ್ ಸೈಡ್ ಕೇಸಸ್ ಇಫ್ ಇಟ್ ಈಸ್ ನಾಟ್ ಅಗೇನ್ಸ್ಟ್ ದಿ ಗವರ್ಮೆಂಟ್, ಸರ್ಕಾರದ ವಿರುದ್ಧ ಇದ್ರೆ, ಓಕೆ, ಸಾಕ್ರಿ, BCD ಹಾಕಿದ್ರು ಓಕೆ ನಿಮ್ಗೆ. ಓಕೆ, ಸರ್ಕಾರದ ವಿರುದ್ಧ ಇಲ್ಲ ಕೇಸ್ ಅಂದ್ರೆ ಹಿ ಕ್ಯಾನ್ ಟೇಕ್ ದಿ ಪ್ರೈವೇಟ್ ಕೇಸಸ್, ಆ ಕೇಸ್ ಅಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತಂದ್ರೆ ಅವ್ರು ಪ್ರೈವೇಟ್ ಕೇಸ್ ಅನ್ನು ಹ್ಯಾಂಡಲ್ ಮಾಡ್ಬೋದು, ಹಿ ಕ್ಯಾನ್ ಬಿ ಎ ಲಾಯರ್ ಫಾರ್ ಅದರ್ ಕೇಸಸ್, ಹೌದಾ, ಹಿಂಗಾಗಿ ಸೊ ಈಸ್ ನಾಟ್ ಎ ಫುಲ್ ಟೈಮ್ ಎಂಪ್ಲಾಯಿ, ಫುಲ್ ಟೈಮ್ ಎಂಪ್ಲಾಯಿ ಅಲ್ರಿ, ಹೌದ್ರಿ, ಸೊ BCD ಕರೆಕ್ಟ್ ಆಗತ್ತೆ ಇಲ್ಲಿ, BC ಕರೆಕ್ಟ್ ಆಗುತ್ತೆ, ಡಿ ತಪ್ಪಿದೆ ಆಕ್ಚುಲಿ, ಬಟ್ ಇಲ್ಲಿ ಅನಿವಾರ್ಯ BCD ಕೊಟ್ಟಿದ್ದಾನೆ, ಹಿಂಗಾಗಿ ಅದನ್ನ ಹಾಕ್ತೀನಿ ನಾನಿಲ್ಲಿ. ದ್ವಿತೀಯ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು? ಎಸ್ ಸಾರಜನಕ, ನೀರು, ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಹೌದ್ರಿ, ಉಪ ಉತ್ಪನ್ನ. ನೆಕ್ಸ್ಟ್ ಮತ್ತೆ ಅಂದ್ರಿ, ನಮ್ ಪಾಲಿಟಿ ಅಥವಾ ಎಕನಾಮಿಕ್ಸ್ ಕ್ವಶನ್ಸ್ ಅಷ್ಟೇ ನೋಡೋಣ ತಡ್ರಿ. ಹ್ಮ್,
ಅಟಲ್ ಸುರಂಗ ಎಲ್ಲಿ ಮಾಡಿದನ್ರಿ? ಮತ್ತೆ ನಮಸ್ತೆ ನಮಸ್ತೆ ಮಲ್ಲಿಕಾರ್ಜುನ್ ಅವರೇ. ಎಸ್, ಮತ್ತೆ ಯಾವ್ದಾದ್ರು ಇದ್ದಾರೆ ಸೈನ್ಸ್ ಪಾಲಿಟಿ ಕ್ವಶನ್ಸ್? ಪಾಲಿಟಿ ಕ್ವಶನ್ಸ್ ಯಾವುದೂ ಇಲ್ಲ ಅನ್ಸುತ್ತೆ. ಮತ್ತೆ ಇದ್ರೆ ನೋಡೋಣ ತಡ್ರಿ. ಇಷ್ಟೇ ಇದ್ರಿ. ಡೆಟಾಲ್ನ ರಾಸಾಯನಿಕ ಹೆಸರು ಇದಕ್ಕೂ ಕ್ಲೋರೋಕ್ವಿನಾಲ್ ಇದಕ್ಕೂ ಗೊತ್ತಿದೆ. ಮತ್ತೆ ಯಾವ್ದ್ರಿ? ಧರ್ಮ ಇಲ್ಲ, ಜಾತಿ ಇಲ್ಲ, ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಅಂತ ಹೇಳಿದವರು ಶ್ರೀ ನಾರಾಯಣ ಗುರು. ನಾರಾಯಣ ಗುರು. ಬ್ರಿಟಿಷರು ಫ್ಯಾಕ್ಟರಿ ಮೊದಲ ಬಾರಿಗೆ ಪೂರ್ವ ಭಾರತದಲ್ಲಿ ತೆಗೆದಿದ್ದು ಒರಿಸ್ಸಾದಲ್ಲಿ. ಮೊದಲು ಸೂರತ್ತು, ಆನಂತರ ಪೂರ್ವ ಭಾರತದಲ್ಲಿ ಒರಿಸ್ಸಾ. ಹೌದ್ರಿ. ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದವನು ಅಂದ್ರೆ ಯುದ್ಧ ಅವಧಿಯಲ್ಲಿ ಯಾರು ಆಂಗ್ಲೋ ಇಂಡಿಯನರ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ. ಓಕೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ, ಇದು ಸ್ವಲ್ಪ ಟಫ್ ಮಾಡಿದಾನೆ. ಓಕೆ, ಮೈಸೂರು ದಿವಾನರು ಅವರ ಅವಧಿಯಲ್ಲಿ ಏನೇನೆಲ್ಲ ಆಗಿತ್ತು ಅಂತ. ಓಕೆ, ಸೊ ಇಲ್ಲಿ ಒನ್ ಇಸ್ ದ ಕರೆಕ್ಟ್ ಆನ್ಸರ್. 3-2-1-4. 3-2-1-4 ಪ್ರಜಾಪ್ರತಿನಿಧಿ ಸಭೆ. ಓಕೆ, ರಂಗಾಚಾರ್ಲು. ಮತ್ತೆ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮು ಶೇಷಾದ್ರಿ ಅಯ್ಯರ್. ಓಕೆ, ದೆನ್ ಭದ್ರಾ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯ. ಡಿ ಲಾಸ್ಟು ಬೆಂಗಳೂರು ಸರ್ಕಾರಿ ಸಾಬೂನು ಫ್ಯಾಕ್ಟರಿ ಕಾರ್ಖಾನೆ ಮಿರ್ಜಾ ಇಸ್ಮಾಯಿಲ್. ಓಕೆ, ಒನ್. ಆಮೇಲೆ ಡೀಪೆಸ್ಟ್ ಟ್ರೆಂಚ್ ಬಗ್ಗೆ ಕೇಳಿದಾನೆ, ಯಾವುದು ಆಳವಾದ ಪ್ರದೇಶಗಳು? ಓಕೆ, ಡೀಪೆಸ್ಟ್ ಟ್ರೆಂಚಸ್. ಓಕೆ, ಸೊ ಇಲ್ಲಿ ನಿಮಗೆ ಹಿಂದೂ ಮಹಾಸಾಗರದ ಜಾವ ಅದೊಂದು ಹೇಳಿದ್ರೆ ಹಿಂದೂ ಮಹಾಸಾಗರ ಜಾವ. ಓಕೆ, ಸಿ ಟು. ದೆನ್ ಎ ತ್ರೀ. ಓಕೆ, ಉತ್ತರ ಪೆಸಿಫಿಕ್ ಇದಂದ್ರೆ ಮೆಡಿಟ್ ಮೆರಿಯಾನ್ ಕಂದರ. ಓಕೆ, ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರ 4. ಓಕೆ, ದೆನ್ ಸಿ ಟು ಕರೆಕ್ಟ್ ಇದೆ. ದಕ್ಷಿಣ ಪೆಸಿಫಿಕ್ ಟೋಂಗ್. ಓಕೆ, ನೆಕ್ಸ್ಟು ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಕೆಳಗಿನ ಯಾವ ರಾಣಿನ ಕರೀತಿದ್ರು ಅಂತಿದೆ. ಸೊ ಇದಂಕರು ರಾಣಿ ಚೆನ್ನಭೈರದೇವಿ. ಎಸ್, ನೋಡೋಣ. ಇದು ಇಂಗ್ಲಿಷ್ ವರ್ಷನ್ ನನಗೇನಾದರೂ ಸಿಕ್ಕರೆ ನಾಳೆ ನಿಮಗೆ ವಿತ್ ಎಕ್ಸ್ಪ್ಲನೇಷನ್, ಎಸ್ಪೆಷಲಿ ಸೈನ್ಸು ಡೀಪಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಓಕೆ, ಸೈನ್ಸ್ದ ಬಗ್ಗೆ ನಾಳಿನ ಕ್ಲಾಸಲ್ಲಿ ಅದನ್ನು ಸ್ಪೆಷಲ್ ಕ್ಲಾಸಲ್ಲಿ ನಿಮ್ಗೆ ಹ್ಯಾಂಡಲ್ ಮಾಡ್ಕೊಡ್ತೀನಿ. ಓಕೆ, ಎಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತೇ ಲಾಸ್ಟ್ ಡೇಟ್ ಇದೆ, ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಓಕೆ, ಸೊ 10% ಆಫ್ ಇರುತ್ತೆ. ಯಾರು ಫಸ್ಟ್ ಟೈಮ್ ಕ್ಲಾಸನ್ನು ಅಟೆಂಡ್ ಮಾಡ್ತೀರಾ, ನನ್ನ ಪ್ರೊಫೈಲಿಗೆ ಫಾಲೋ ಮಾಡಿ. ಓಕೆ, ನನ್ನ ಪ್ರೊಫೈಲಿಗೆ ಫಾಲೋ ಮಾಡಿದ್ರೆ ನನ್ನ ಕ್ಲಾಸಿನ ಎಲ್ಲ ಲಿಂಕ್ಗಳನ್ನು ಕೂಡ ನೀವು ಪಡ್ಕೋಬಹುದು. ರೈಟ್, ಎಸ್, ಇಲ್ಲಿ ನೋಡಿ. ಸೊ ನಿಂಗರಾಜು ಎನ್ ಸುರಳಿ ಅಂತ ಪ್ರೊಫೈಲ್ಗೆ ಫಾಲೋ ಮಾಡಿ ನನ್ನ ಕ್ಲಾಸ್ನ ಎಲ್ಲ ಲಿಂಕ್ಗಳನ್ನು ಪಡ್ಕೋಬಹುದು. ನಿಂಗ್ಸ್ 2020 ಅಂತ ಕೋಡನ್ನು ಬಳಸ್ಕೊಂಡು ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 10% ಆಫ್ ಇದೆ, ನಾಳೆಯಿಂದ ಅದು ಬರೀ 5% ಆಗುತ್ತೆ. ನಾಳೆ 5% ಆಗುತ್ತೆ. ಸೊ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇದ್ರೆ ಕರೆ ಮಾಡಿ. ಸೊ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಲಿಂಕ್ ಕೂಡ ಇದೆ. ಓಕೆ, ಎಸ್. ಸೊ ನಾಳೆ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗುವುದೇ. ಬಾಯ್ ಬಾಯ್. ಗುಡ್ ನೈಟ್ ಸರ್. ಗುಡ್ ನೈಟ್. ನಿಮಿಷ ಇಲ್ಲಿ ಹೇಳ್ತೆ ನೋಡಿ. ಎಸ್, ಇಲ್ಲಿದೆ ನೋಡಿ ಸರ್. ಆನಂದ್ ಸಾಗರ್, ಆನಂದ್ ಸಾಸನೂರ್. ಎಸ್, ಇಲ್ಲಿದೆ ನೋಡಿ. ಎಸ್, ತಗೊಂಡ್ರಿ. ಓಕೆ, ಏನಾದರೂ ಡೌಟ್ ಇದ್ರೆ ಕರೆ ಮಾಡಿ. ಸೊ ಅಲ್ಲಿ ದಯವಿಟ್ಟು ಹೆಲ್ಪ್ ಯು ಔಟ್. ಓಕೆ, ಎಸ್. ಇವತ್ತೇ 5%, ನಾಳೆಯಿಂದ 5% ಆಗುತ್ತೆ. ಮತ್ತೆ ಸೊ ಬರ್ತಕ್ಕಂಥ ಪಿ ಎಸ್ ಐಗೆ, ಸಿ ಗ್ರೂಪ್ಗೆ, ಎಸ್ ಡಿಗೆ ತುಂಬ ನೀಟಾಗಿ ತಯಾರಿ ಆಗುತ್ತೆ ನಿಮಗೆ. ಸೊ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ದೇರ್ ವಿತ್ ಯು ಟು ಹೆಲ್ಪ್ ಯು ಔಟ್. ಓಕೆ, ಸೊ ಥ್ಯಾಂಕ್ ಯು ದೆನ್. ಬಾಯ್ ಬಾಯ್. ಗುಡ್ ನೈಟ್.